ಓಕೆ ಸೊ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿ ನಾವು ಕಳೆದ ವಾರ ಬ್ರದರ್ ಅಸಲ್ ಬರೆದ ಆರನೇ ವಾಲ್ಯೂಮ್ನಲ್ಲಿ ಅನೇಕ ವಿಚಾರಗಳನ್ನ ನಾವೇ ಮಾಡಿದಿರಿ ನಾವು ನಾವು ಧ್ಯಾನ ಮಾಡಿದ್ರಿ ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ನೂತನ ಸೃಷ್ಟಿ ಒಂದು ಕರಿ ಕರೆ ದಾನ್ ಆಫ್ ದ ನ್ಯೂಕ್ರಿಯೇಷನ್ ಅಂತ ಚಾಪ್ಟರ್ ತ್ರೀರ್ ಸಿಕ್ಸ್ ವಾಲ್ಯೂಮ್ ಚಾಪ್ಟರ್ ತ್ರೀ ಆರನೇ ವಾಲ್ಯೂಮ್ ನಲ್ಲಿ ಇದು ಕಾಲ್ ಆಫ್ ದ ನ್ಯೂ ಕ್ರಿಯೇಷನ್ ಅಂತ ನಾವು ಮಾಡಿದ್ವಿ ಧ್ಯಾನ ಮಾಡ್ತಾ ಹೋದ್ರಿ ನೋಡ್ಬೇಕಾರೆ ಅಲ್ಲಿ ನೋಡಿರಂತ ಒಂದು ಮೊದಲನೇ ವಿಚಾರ ನಾವು ಏನು ನೋಡಿದ್ರಿ ಅಂತ ಬಿಟ್ಟು ಯಾರ ಗ್ಯಾಪ್ನ ಇದ್ಯಾ ಲಾಸ್ಟ್ ವೀಕ್ ನೋಡಿರಂತ ಮೊದಲನೇ ಪಾಯಿಂಟ್ ಏನು ಅಂತ ನೋಡಿದ್ರಿ ಈ ಕಾಲ್ ನ ಯಾರಿಗಾರ ಯಾರ್ಗಾರ ಕೊಟ್ಟಿದ್ರ ಈ ಪರ್ಲೋಕಂತ ಒಂದು ಕರುವಿಕೆನ ದೇವರು ಯಾರಿಗಾರ ಕೊಟ್ಟಿದ್ರ ವೆರಿ ಗುಡ್ ಸೊ ದೇವ್ರು ಯಾರಿಗೇನ್ ಮುಂಚೆ ದೇವರು ಇದನ್ನ ಒದ್ಕೊಡಕ್ಕೆ ಹೋಗಿಲ್ಲ ಅಲ್ವ ಸೊ ಅದಕ್ಕೆ ಹಂಗಿರ್ಬೇಕಾರೆ ಇಸ್ರೇಲ್ ಜನಗಳನ್ನ ಕರ್ದ್ರಲ್ಲ ದೇವ್ರು ಸೊ ಇಸ್ರೇಲ್ ಜನಗಳನ್ನ ಅವರು ಪರ್ಲೋಕ ರಕ್ಷಣೆ ಕರ್ದ್ರ ಇಲ್ರಿ ಓಕೆ ಮತ್ತೆ ಅವನ ಕರೆಯಂತ ಉದ್ದೇಶ ಏನಾಗಿತ್ತು ಅವ್ರ ಅವ್ರನ್ನ ಕರೆಯೋದ್ ಮುಖಾಂತರ ಅಥವಾ ಅವ್ರನ್ನ ಒಂದು ಜೀವಿತದಲ್ಲಿ ಮಾಡುವಂತ ಅನೇಕ ಕಾರ್ಯಗಳ ಮುಖಾಂತರ ನಮಗೇನಾದ್ರು ಒಂದು ಪಾಠ ಇತ್ತಾದಲ್ಲಿ ಖಂಡಿತ ಆತ್ಮಿಕ ಒಂದು ಪಾಠಗಳಿದ್ವು ನಮ್ಗೆ ವೆರಿ ಗುಡ್ ನಮ್ಗೆ ಆತ್ಮಿಕ ಪಾಠಗಳಿತ್ತು ಏನಿತ್ತು ರಾಜಭದ್ರ ಹೇಳಿ ಏನ್ ನಮ್ಗೆ ಆತ್ಮಿಕ ಪಾಠಗಳಿದೆ ಇಸ್ರೇಲ್ ಜನಗಳ ಒಂದು ಜೀವಿತಗಳಿಂದ ನಮಗೆ ಇರಂತ ಆತ್ಮಿಕ ಪಾಠಗಳು ಬ್ರದರ್ ಅದು ನಮಗೆ ಛಾಯೆ ಆಗಿತ್ತು ಬ್ರದರ್ ಈಗ ನಮಗೆ ವೆರಿ ಗುಡ್ ಸೊ ಛಾಯೆ ನಾವು ಕಲ್ತು ಛಾಯೆ ಆಗಿತ್ತು ಬ್ರದರ್ ಪ್ರತಿ ಒಂದು ಗಳಿಗೆಗಳು ವೆರಿ ಗುಡ್ ಅದರ ಸೊ ಛಾಯೆ ನಿಜ ಸ್ವರೂಪ ಆಗಿತ್ತು ವೆರಿ ಗುಡ್ ಸುಜಾತ ಸಿಸ್ಟರ್ ಹೇಳಿ ಹಳೆ ಓಡಂಬಡಿಕೆಯಲ್ಲಿ ಇಸ್ರೇಲ್ ಚರಿತ್ರೆಯಲ್ಲಿ ನಡೆದಿರೋಂಥ ಒಂದು ಛಾಯೆ ನಮಗೆ ಪಾಠವಾಗಿರೋದು ಯಾವ್ದಿದೆ ನಿಮ್ಗೆ ಯಾವ್ದಾದ್ರು ಗ್ಯಾಪ್ನ ಇದೆಯಾ ಸುಜಾತ ಸಿಸ್ಟರ್ ಯಾವ್ದಾದ್ರು ಗ್ಯಾಪ್ನ ಇದೆಯಾ ನಿಮಗೆ ಬ್ರದರ್ ಏನಿಲ್ಲ ಅವರು ಇಸ್ರೇಲ್ ಅನ್ನು ಕರೆದಿರೋದು ಒಂದು ಸಿದ್ಧತೆಗಾಗಿ ಅಂತ ಮಾತ್ರ ನೆನ್ಪಿಟ್ಕೊಂಡಿದ್ದೀನಿ ಬ್ರದರ್ ಪಾಠ ವೆರಿ ಗುಡ್ ಸೀದಾಗಿ ಮಾಡಿದ್ರು ಮಾಡಿದ್ರು ಅಲ್ಲ ಅವ್ರ ಜೀವನದಲ್ಲಿ ಚರಿತ್ರೆ ನಡೆದಿರೋದು ನಮಗೆ ಯಾವ್ದಾರ ಒಂದು ಮಾದರಿ ತರ ಯಾವ್ದಾರ ಇದೆಯಾ ನಿಮ್ಗೆ ಯಾವ್ದಾರ ಅನ್ಸ್ತದ ಅವ್ರಿಂದ ನಾವು ಇಂತ ವಿಚಾರದಲ್ಲಿ ನಾವು ಕಲಿಯೋದಿಕ್ಕೆ ಇದೆ ಅಂತ ಅಂದ್ಬಿಟ್ಟು ಅವ್ರ ಜೀವನದಲ್ಲಿ ನಡೆದಂತ ಸನ್ನಿವೇಶ ನಿಮ್ಗೆ ಯಾವ್ದಾರು ಜ್ಞಾಪನ ಇದೆಯಾ ಇಸ್ರೇಲ್ ಜಂಗ್ಳ ಚರಿತ್ರೆ ಎಷ್ಟೋ ವಿಚಾರಗಳು ನಡೀತಲ್ಲ ಅದ್ರಲ್ಲಿ ಯಾವ್ದಾರೋ ಒಂದು ನಮ್ಗೆ ಪಾಠವಾಗಿರೋದು ಯಾವ್ದಾರ ನಿಮ್ಗೆ ಜ್ಞಾಪನ ಇದೆಯಾ ಯೋಚನೆ ಮಾಡಿ ಈ ಇಸ್ರೇಲ್ ಜನಗಳ ಚರಿತ್ರೆಯಲ್ಲಿ ಎಷ್ಟೆಲ್ಲ ಕರೆ ಕಾರ್ಯಗಳು ನಡೀತು ಯಾವ್ದಾದ್ರು ಒಂದು ಪಾಯಿಂಟ್ ನಿಮ್ಗೆ ಜ್ಞಾಪನ ಇದೆಯಾ ಹೇಳಿ ವಿಜಯ ಅಷ್ಟೇ ಹೇಳ್ರಿ ಡ್ಯಾನಿಯಲ್ ಬಗ್ಗೆ ಏನ್ ಏನ್ ನಮ್ಗೆ ಏನ್ ಪ್ರಯೋಜನ ಇದರಲ್ಲಿ ಅದೇ ಅವನು ನಂಬಿಕೆಯಲ್ಲಿ ತುಂಬಾ ದೃಢವಾಗಿದ್ನಲ್ಲ ಆಮೇಲೆ ನಾನು ಮನುಷ್ಯ ಅದು ರಾಜನಿಗೆ ಹೇಳ್ತಾನಲ್ಲ ಪ್ರಲೋಕ ದೇವರನ್ನು ಅಡ್ಡ ಬೀಳುವಾಗ ನನ್ನ ದೇವರು ನಂಗೆ ರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ ನಂಬಿಕೆ ವೆರಿ ಗುಡ್ ಸೊ ಹಂಗಿರೋಂಥ ಒಂದು ನಂಬಿಕೆ ಅಲ್ದರಾ ಸೊ ಏನೇ ಒಂದು ಕಷ್ಟ ಬಂದ್ರು ಸರಿ ಏನೇ ಒಂದು ಸಂಕಟ ಬಂದ್ ಸರಿ ಅಥವಾ ಏನೇ ಒಂದು ತೊಪ್ಪು ಒಂದು ತೊಂದರೆಗಳು ಬಂದರೂ ಸರಿ ಏನಾಗಿದ್ರು ಅಂತಂದರೆ ದೇವ್ರಿಗೆ ಏನಾಗಿದ್ರು ಅವರು ಅವರು ನಂಬಿಕಾಸ್ಥರಾಗಿದ್ದರು ಯಾವುದೇ ಒಂದು ಮೂಮೆಂಟಲ್ಲಿ ಅವರು ಚಂಚಲ್ವಾ ಅಂತ ಮನಸ್ಸಿರಲ್ಲ ಸೊ ಅದು ನಮ್ಗೇನಾಗಿದೆ ಒಂದು ಪಾಠವಾಗಿದೆ ಅದರ ನಮ್ಮ ಜೀವಿತದಲ್ಲಿ ಬರುವಂಥ ಒಂದು ಕಷ್ಟ ಸಂಕಟ ಆ ಒಂದು ಸಂದರ್ಭಗಳಲ್ಲಿ ನಾವೇನು ಮಾಡಕ್ಕೆ ಹೋಗ್ಬಾರ್ದು ನಾವು ಮನ್ಸ್ನ ಚಂಚಲವಾಗಿರೋಕೋಬಾರ್ದು ಅಲ್ಲರ ಇವತ್ತೊಂದು ನಿರ್ಧಾರ ನಾಳೆ ಏನ್ರಿ ಇನ್ನೊಂದ್ ನಿರ್ಧಾರ ಆತರ ಒಂದು ಮೈಂಡ್ ನಮ್ಗೆ ಏನಾಗಿರ್ಬಾರ್ದು ನಮ್ಗೆ ಇರ್ಬಾರ್ದು ಅಲ್ವರ ಸರಿ ಇನ್ನೊಂದು ಬೇರೆ ಯಾವ್ದಿದೆ ಆ ಯಾರಿದ್ದಾರೆ ಗೌರವ ಸಿಸ್ಟರ್ ಹೇಳಿದ್ರೆ ನಿಮ್ಗೆ ಯಾವ್ದಾದ್ರು ಎಕ್ಸಾಂಪಲ್ಸ್ ಇದ್ಯಾ ಇಸ್ರೇಲ್ ಜೀನಲ್ ಚರಿತ್ರೆ ನಡೆದಿರೋದು ಇಸ್ರೇಲ್ ಜನ ಅಂದ್ರೆ ಬ್ರದರ್ ಐಗುಪ್ತ ದೇಶದಿಂದ ಕರ್ಕೊಂಡ್ ಬಂದ್ರಲ್ಲ ಬ್ರದರ್ ಓಕೆ ಆವಾಗ ಮೋಸೆ ಬಂದು ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಕ್ ಹೋದಾಗ ನದಿಯಿಂದ ದಾಟಿಸ್ಕೊಂಡ್ ಬಂದು ಪ್ರಾರ್ಥನೆ ಮಾಡಕ್ ಮೇಲ್ಗಡೆ ಹೋದಾಗ ಇವರು ತಾಳ್ಮೆನ ಕಳ್ಕೊಂಡ್ಬಿಟ್ರು ಅವ್ರಲ್ಲಿ ಇದ್ದಂತ ಚಿನ್ನ ಬೆಳ್ಳಿನಲ್ಲಿ ಒಂದು ಹಸುನ ಮಾಡ್ಕೊಂಡು ಮೋಸೆ ಬರೋಷ್ಟ ಇವರು ಪೂಜೆ ಮಾಡ್ತಿದ್ರಲ್ಲ ಬ್ರದರ್ ಆವಾಗ ಅವರು ದೇವ್ರನ್ನ ತಾಳ್ಮೆನ ಅವ್ರು ಕಳ್ಕೊಂಡು ನಮ್ ದೇವ್ರಿಗೆ ಅವಮಾನ ಮಾಡಿದ್ರು ಅದು ಅದೊಂದು ನಂಗೆ ನೆನಪಿದೆ ಬ್ರದರ್ ವೆರಿ ಗುಡ್ ವೆರಿ ಗುಡ್ ಸ್ಟಾರ್ ಓಕೆ ಅದೊಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅದರ ಸೊ ಇದ್ರೆಗಳು ಮಾಡೋ ರೀತಿಯಲ್ಲಿ ನಾವೇನ್ ಮಾಡಕ್ ಹೋಗ್ಬಾರ್ದು ಹೋಗ್ಬರ್ತೋ ನಮ್ಮ ತಪ್ಪುಗಳನ್ನ ನಾವು ಮಾಡಕ್ ಹೋಗ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟು ನಾವು ನೋಡ್ತೀರಿ ಅಲ್ವಾ ಆ ಓಕೆ ಹಾ ಸಬ್ ಆ ರವಿ ಏಡೆ ಇಲ್ರಿ ಆ ಬ್ರದರ್ ಇದ್ರ ಬಗ್ಗೆ ಹೇಳಿದ್ರಿ ಬ್ರದರ್ ಅದೇ দাবী ದಾವಿದನ್ನು ಮತ್ತು ಗೋಲ್ಯಾತನ ಬಗ್ಗೆ ನೋಡುವಾಗ ಗೋಲ್ಯಾತ ಸೈತಾನ್ ಗೋಲಿಕೆ ದಾವಿದ ಎಸ್ತಿ ಕ್ರಿಸ್ತನ್ ಗೋಲಿಕೆ ಆತ್ಮಿಕವಾಗಿ ಅದರ ಬಗ್ಗೆ ಹೇಳಿದ್ರು ಹಾ ವೆರಿ ಗುಡ್ ಬ್ರದರ್ ವಂಡರ್ಫುಲ್ ಪಾಯಿಂಟ್ ಅಲ್ವರ ಸರ್ ನೋಡ್ಬೇಕ್ರೆ ದಾವಿದನ ಒಂದು ಜೀವನದಲ್ಲಿ ಗೋಲ್ಯಾತನ ಹೊಡೆದಿರೋದು ಏನಾಗಿದೆ ನಮಗೆ ಒಂದು ಪಾಠವಾಗಿದೆ ವೆರಿ ಗುಡ್ ಅಲ್ವರ ಆಮೇಲೆ ನೆಕ್ಸ್ಟ್ ಇನ್ಯಾವ್ದಿದೆ ಪ್ರಕಾಶ್ ಬದ್ರ ಹೇಳಿ ಹಾ ಈಗ ಐದು ದೇಶದಲ್ಲಿ ಇಸ್ರೇಲ್ ದೇವರು ಕಾನೂನು ದೇಶದಲ್ಲಿ ನಡೆಸಿದ್ರು ಮೋಶ ಮುಖಾಂತರ ಹ್ಮ್

ಬ್ರದರ್ ಅವ್ರ ಇಸ್ರಾಯರ್ನಲ್ಲಿ ದೇವ್ರ ಬಿಡಿಸ್ಕೊಂಬಂದ್ರಲ್ಲ ನಾಲ್ವತ್ ವರ್ಷ ಅಲ್ಲಿ ಅಡವಿಯಲ್ಲಿದ್ರು ಯಾರು ದೇಶಕ್ಕ ದೇಶಕ್ಕೆ ಪೂರ್ತಿ ಹೋಗ್ಲಿಲ್ಲ ಇಬ್ರೇ ಹೋದ್ರಲ್ರಿ ಆ ಅವ್ರು ದೇ ಅಲ್ಲಿ ಅನೇಕ ಅದ್ಭುತಗಳನ್ನು ದೇವ್ರು ಮಾಡಿದ್ರು ಕೂಡ ಅದನ್ನ ಮರ್ತು ಅಲ್ಲಿರೋ ಒಂದ್ ಊಟ ಅಂತದೆಲ್ಲಾ ನೆನಪ್ ಮಾಡ್ಕೊಂಡು ಅವ್ರ ಅಹ್ ವಾಗ್ದಾನ ಮಾಡಿದ ದೇಶನ ಮುಟ್ಲಿಲ್ಲ

ದೇವ್ರ ನಂಬಿಕೆಯಲ್ಲೇ ಇರ್ಬೇಕು ಅಂತ ಯಾವ್ದೇ ನಂಬಿಕೆ ದೇವ್ರಲ್ಲೇ ಇಟ್ಕೊಂಡು ಇರ್ಬೇಕಂತ ಯಾವ್ದೇ ಪರಿಸ್ಥಿತಿ ಹಿಂದೂ ಹೋಗ್ಬಾರ್ದು ಅಂತ ಏನ್ ಎಸ್ ಅಂತ ಇರ್ಬೇಕು ಅಂತರ ಇರಬೇಕು ಅಂತ ಗುಡ್ ವಂಡರ್ಫುಲ್ ಪಾಯಿಂಟ್ ಅಲ್ರಬೇಕ್ರೆ ಸಾಮಾನ್ಯವಾಗಿ ನಾವೇನ್ ಮಾಡ್ತೇವಿ ದೇವ್ರನ್ನ ನಂಬ್ತೀರಿ ಯಾವಾಗ ನಂಬ್ತೀರಪ್ಪ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಎಲ್ಲ ಚೆನ್ನಾಗಿರ್ಬೇಕು ಏನ್ ಮಾಡ್ತಾ ನಾವು ನಾವ್ ದೇವ್ರನ್ನ ನಂಬತ್ತ ಇರ್ತಿರಿ ಅಲ್ರ ಸೊ ಆದ್ರೆ ನಾವು ಏನ್ರಿ ನಮ್ಮ ಜೀವನದಲ್ಲಿ ಏನೋ ಒಂದು ಎಡವರ್ಟ್ ಆಗ್ಬೇಕಾದ್ರೆ ಏನ್ರಿ ನಾವು ದೇವ್ರನ್ನ ನಂಬ್ತಿರಾ ಅಂತ ನೋಡ್ಬೇಕಾರೆ ನಾವು ಸಾಮಾನ್ಯವಾಗಿ ಏನು ಹೋಗಲ್ಲ ನಾವು ದೇವ್ರದ ಬರೀ ಬೆನಿಫಿಟ್ ಇಸ್ಕೊಂಡೆ ನಾವು ವ್ಯವಸ್ಥೆ ಮಾಡ್ತೀವಿ ಹೊರತು ದೇವ್ರಿಗೆ ಕೊಡುವಂಥ ವಿಚಾರ ಏನು ಮಾಡಕ್ಕೆ ಹೋಗಲ್ಲ ನಾವು ಏನೋ ನೋಡೋಕ್ಕೆ ಹೋಗೋದೇ ಇಲ್ಲ ಅದರ ಆದರೆ ಅಬ್ರಾಹಮ್ ಹಿಂಗಿದ್ದ ಅಂತಂದ್ರೆ ಅವ್ನು ದೇವ್ರ ಹತ್ರ ಎದುರು ನೋಡಿದ್ದೇನಂತಂದ್ರೆ ಒಂದು ಸಂತತಿ ಮಾತ್ರ ಅಷ್ಟೇ ಅದರ ಬೇರೆ ಏನೋ ಏನು ಮಾಡಕ್ಕೆ ಹೋಗಿಲ್ಲ ಅವ್ನು ಹೋಗಿಲ್ಲ ಅದರ ಅವ್ನಿಗೆ ಕೊರತೆ ಇತ್ತು ಅಂತಲ್ಲ ಆದರೆ ಇದ್ರು ಸರಿ ಕೇಳ್ತಾ ಇಲ್ಲ ಸರಿ ಅವ್ನು ಕೇಳ್ತಾ ಇರಲಿಲ್ಲ ಅದರಿಂದ ಅವನಿಗೆ ದೇವ್ರಿಗೆ ಏನೋ ಮಾಡಬೇಕು ಏನಾಗಿತ್ತು ಅವ್ನ ಮನ್ಸಿತ್ತು ಅದರ ವಂಡರ್ಫುಲ್ ಪಾಯಿಂಟ್ ಓಕೆ ನೆಕ್ಸ್ಟು ಹಾ ಆ ಅಭಿಷೇಕ್ ನಿಮ್ಗೆ ಯಾವ್ದಾರ ಪಾಯಿಂಟ್ ಕಪ್ತಾ ಇದೆಯಾ ಕಾರ್ತಿಕ್ ಬ್ರದರ್ ಹೇಳಿ ಇಸ್ರಾಯ್ ದಂಗ್ಳೇ ಜೀವನ ಚರಿತ್ರೆಯಿಂದ ನಮ್ಗೆ ಯಾವ್ದಾರ ಒಂದ್ ಪಾಠ ಇದೆಯಾ ಇದು ಕತ್ತಸ್ತಾರಲ್ಲ ಬ್ರದರ್ ಬಸ್ಕ ಗುಡ್ ವೆರಿ ಗುಡ್ ಅದರ ಸೊ ಅಲ್ಲಿ ಮಾಡುವಂತಹ ಹೆಗ್ಗಿಗಳು ನೈಲು ಆಲಯದಲ್ಲಿ ನಡೆಯುವಂತಹ ಅನೇಕ ಒಂದು ಕಾರ್ಯಗಳು ಕೂಡ ಏನಾಗಿದೆ ಅಂದ್ರೆ ನಮ್ಗೊಂದು ಪಾಠವಾಗಿದೆ ಅದರ ಸೊ ದೇವ ದೇವಸ್ಥಾನ ಗುಡ್ಡದಲ್ಲಿ ನಾವ್ ಮಾಡ್ತೀವಿ ಅನೇಕ ಅಂಶಗಳನ್ನ ನೋಡಿದ್ರಿ ಅಂಡರ್ ಫಾಲ್ ಆಗಿ ಓಕೆ ಗುಡ್ ಸರಿ ನೆಕ್ಸ್ಟು ಬೇರೆ ಯಾರಿಗೂ ಯೋಗ ಬಂದ್ ಕೂಡ ಪಾಠ ಇದೆ ನೀವೇನ್ ಅವರು ನಮ್ಗೆ ಮಾಂಸ ಬೇಕು ಅಂತ ಹೇಳಿದ್ದು ಆಮೇಲೆ ಅವರು ಏನೇ ದೇವ್ರ ಏನೇ ಸಹಾಯ ಮಾಡ್ತಾ ಇದ್ರು ಗುಣಗುಡ್ತಾ ಇದ್ರು ಬ್ರದರ್ ಸರಿ ಗುಡ್ ಅದರ ಈಜೆಗಳಿಗೆ ಏನ್ ಒಳ್ಳೇದ್ ಮಾಡ್ಕೂಡ ಏನ್ ಮಾಡ್ತಾರೆ ಗುಣಗುಡ್ತಾ ಇದ್ರು ಅಲ್ರ ಇವಾಗ ನಾವು ಗುಣಗುಡ್ ಪೆಕ್ಕ ಗುಣಗುಡ್ ಪಡ್ದ ಗುಣಗುಡ್ ಪಾರ್ದ್ರಿ ವೆರಿ ಗುಡ್ ಅಲ್ವರಾ ನಮ್ಗೆ ಅದ್ರಿ ವಂಡರ್ಫುಲ್ ಪಾಠ ಇದೆ ಅಲ್ವರ ಫೈನ್ ಆಮೇಲೆ ರಾಜಬುದರ್ ಹೇಳ್ರಿ ಕೈ ಎಸ್ ಬ್ರದರ್ ಬ್ರದರ್ ಅವಾಗ ಪ್ರತಿ ಸಲನು ಯಾಜಕರು ಬದಲಾಗ್ತಾ ಇದ್ರು ಬ್ರದರ್ ಪರಂಪರೆಯಿಂದ ಬರ್ತಾ ಇದ್ರು ಆದ್ರೆ ನಮಗಾಗಿ ಯೇಸು ಸ್ವಾಮಿ ನಿತ್ಯ ನಿತ್ಯ ಯಾಜಕ ಆಗಿ ಕೊನೆಯ ತನಕ ನಮಗೆ ಶಾಶ್ವತ ಮಹಾಯಾಜಕ ಆದ್ರು ಬ್ರದರ್ ವೆರಿ ಗುಡ್ ಅಲ್ವರಾ ಅದು ಕೂಡ ಏನ್ರಿ ಯಾಜಕತ್ವ ನೋಡ್ಬೇಕಾರೆ ಆಕ್ಚುಲಿ ಇಸ್ರೇಲ್ ಜನಗಳನ್ನ ಐಗುಪ್ ದೇಶ ಬಿಡುಗಡೆ ಮಾಡ್ಬೇಕಾರೆ ಅವ್ರು ಆದ್ಕೊಂಡಿದ್ದು ಯಾರನ್ನ ಅಂತ ನೋಡ್ತಿದ್ರೆ ಚೊಚ್ಚುಲ್ ಮಕ್ಕಳನ್ನ ಅಲ್ದರ ದೇವರು ಚೊಚ್ಚುಲ್ ಮಕ್ಕಳಿಗೋಸ್ಕರ ಏನು ಮಾಡಂತೆ ಒಂದು ಪಸ್ಕನ ಒಂದು ಮೊದಲನೇ ನ್ಯಾಯ ಪ್ರಮಾಣನೇ ಕೊಟ್ಟರು ಅದರ ಆದ್ರೆ ಹೋಗ್ತಾ ಹೋಗ್ತಾ ದೇವರು ದೇವ್ ದೇವ್ ದರ್ಶನ ಗುಡಾರದಲ್ಲಿ ಕೆಲಸ ಮಾಡಕ್ಕೆ ಅಂತಂದ್ಬಿಟ್ಟು ದೇವ್ರು ಆಯ್ಕೆ ಮಾಡಿದ್ ಯಾರನ್ನ ಯಾಜಕರನ್ನು ಕರೆಕ್ಟ್ ಯಾಜಕರು ಬಂದ್ಬಿಟ್ಟು ಯಾವ ಗೋತ್ರದವ್ರು ಅವರು ಅಲ್ವರ ವೆರಿ ಗುಡ್ ಅಲ್ವರ ಸೊ ಅದಕ್ಕೆ ಯಾಕೆ ದೇವರು ಲೇವಿಗಳನ್ನ ಆಯ್ಕೆ ಮಾಡ್ಕೊಂಡ್ರು ಅಲ್ಲಿ ಬೆಟ್ಟದಿಂದ ಮೋಶ ದೇವ್ರ ಧರ್ಮಶಾಸ್ತ್ರ ಕೊಡುವಾಗ ಇವ್ರು ಆ ವಿಗ್ರಹ ಇದನ್ ಮಾಡಕ್ ಹೋಗ್ಲಿಲ್ರಿ ಮತ್ ದೇವರಗೋಸ್ಕರ ಇವ್ರ್ ಬಂದ್ಬಿಟ್ರಿ ಕುಲ್ದವ್ರು ಹ್ಮ್ ಏನ್ ಮಾಡಿದ್ರ ಅಲ್ಲಿ ಅವ್ರ ಅಣ್ಣ ತಮ್ಮ ಯಾರು ಸಂಬಂಧಗಳನ್ನ ನೋಡ್ರ ದೇವ್ರ ಆಜ್ಞೆ ಪಾಲಿಸ್ ಎಲ್ಲಾರು ಕಡ್ದ್ ಹಾಕ್ಬಿಟ್ರಿ ಹ್ಮ್ ವೆರಿ ಗುಡ್ ಅರ್ಥ ಐತ್ರ ರೇಷ್ಮೆ ಸಿಸ್ಟರ್ ಹೇಳಿದ್ದು ವಿಮೋಚಕಾಂಡದ ಬರ್ಬೇಕಾದ್ರೆ ಮೋಸ ಏನ್ ಮಾಡ್ತಾರೆ ಮೇಡಮ್ ಧರ್ಮಶಾಸ್ತ್ರ ತರಕ್ಕೆ ಹೋಗಿತ್ತು ಪರ್ವತದ ಮೇಲೆ ಕೆಳಗಡೆ ಬರೋ ಇಸ್ರೇಲ್ ಜಂಗ್ಳ ಎಲ್ಲಾರು ಮಾಡ್ಬಿಡ್ತಾರೆ ಎಲ್ಲಾರು ವಿಗ್ರಹಾಧನೆ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಅಂತಂದ್ರೆ ಮೋಸ ಗುಂಡ್ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಯಾರು ದೇವ್ರ ಕಡೆ ಇದ್ದಾರೆ ನನ್ನ ಪಕ್ಷದಲ್ಲಿ ಬನ್ನಿ ಅಂತ ಹೇಳ್ತಾರೆ ಅವಾಗ ಫಸ್ಟ್ ಬರೋಂತ ಗೋತ್ರ ಯಾವ್ರು ವೆರಿ ಗುಡ್ ಲೇವಿ ಗೋತ್ರದವ್ರು ಬರ್ತಾರೆ ಅಲ್ವರ ಸೊ ಲೇವಿ ಗೋತ್ರದವ್ರು ಬಂದಿದ ತಕ್ಷಣ ಮೋಸೆ ಅವ್ರಿಗೆ ಹೇಳೋದೇನು ಅಂತಂದ್ರೆ ನೀವು ಸೊಂಟಕ್ಕೆ ಏನು ಮಾಡಿ ನೀವು ಕತ್ತಿಂಗ್ ಕಟ್ಕೊಂಡು ನೀವು ಗುಮ್ಮ ಆ ಒಂದು ಏನ್ರಿ ಜನಗಳ ನಡುವೆ ಏನು ಮಾಡಿ ನೀವು ನುಗ್ಗಿ ಯಾರಾದನೆಲ್ಲ ಸಮರ್ಸಕ್ ಆಗ್ತಾರ ನೀವೇನ್ ಮಾಡಿ ನೀವು ಸಮರ್ಸಿಬಿಡಿ ಅಂತಂತ ಹೇಳ್ತಾರೆ ಅವಾಗ ಅವ್ರು ಯಾರನ್ನ ಸಮರ್ಸೋದಕ್ಕೆ ಒಟ್ಟರು ಅಂತಂದ್ರೆ ತನ್ನ ಸ್ವಂತ ರಕ್ತ ಸಹೋದರ ಸಹೋದರಿಗಳನ್ನ ಅದರ ಯಾಕೆ ಅಂದರೆ ಅವರು ದೇವ್ರ ವಿರುದ್ಧವಾಗಿ ಏನ್ ಮಾಡಿದ್ರು ತಪ್ಪು ಮಾಡಿದ್ರು ಸೊ ದೇವ್ರಿಗೆ ಒಸ್ರ ತನ್ನ ಸ್ವಂತ ಸಹೋದರ ಸಹೋದರಿಗಳನ್ನ ಕೂಡ ಬಿಟ್ಕೊಡೋಕ್ಕೆ ಸಿದ್ಧವಾಗಿರೋಂಥ ಒಂದು ಮೊದಲನೇ ಗುಂಪು ಮೊದಲೇ ಗೋತ್ರ ಯಾವ್ದು ಅಂತ ನೋಡ್ತೀರಿ ಬೈಬಲ್ ಅಲ್ಲಿ ಲೇವಿ ಗೋತ್ರ ಅದಕ್ಕೆ ಚೊಚ್ಚಲ ಮಕ್ಳ ಬದಲಾಗಿ ದೇವರು ದೇವರ ಆಯ್ಕೆ ಮಾಡ್ಕೊಂಡಿದ್ ಅದಕ್ಕೆ ಲೇವಿಗಳ ಪಾಠ ಅದರ ನಾವು ದೇವ್ರಿಗೋಸ್ಕರ ಏನ್ ಬಿಡಕ್ ರೆಡಿ ಆಗಿರ್ಬೇಕು ಎಲ್ಲ ನಮ್ಮ ಸ್ವಂತದವ್ರೂ ಬಿಡಕ್ ಸಿದ್ಧ ಆಗಿರ್ಬೇಕು ಅದರ ಅದಕ್ಕೆ ಯಾರು ಶಿಷ್ಯನ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡಿ ಅಂತ ಹೇಳ್ತಾರೆ ತನ್ನ ತಾನೇ ನಿರಾಕರಿಸಿ ಬರ್ಬೇಕ್ರಿ ವೆರಿ ಗುಡ್ ಅಂದ್ರೆ ತನ್ನ ತಾನೇ ನಿರಾಕರಿಸೋದು ಅಂದ್ರೆ ಅರ್ಥ ಏನು ಯೇಸು ಕ್ರಿಸ್ತ ಏನು ಹೇಳ್ತಾರೆ ಅದಕ್ಕೆ ಅಂದ್ರೆ ತನ್ನ ಹಾಗೆ ಮಾಡ್ಬೇಕ್ರಿ ದೇವರ ವಿಷಯದಲ್ಲಿ ಎಲ್ಲವನ್ನ ಅದು ಅಡ್ಡಿ ಆಗಕತ್ರ ಅದನ್ನ ಹಾಗೆ ಮಾಡ್ಬೇಕು ಅದನ್ನ ಇನ್ನ ಕ್ಲಿಯರ್ ಆಗಿ ಹೇಳಿ ಯೇಸು ಕ್ರಿಸ್ತ ಬೈಬಲ್ ನಲ್ಲಿ ವಚನದಲ್ಲಿ ಏನು ಹೇಳ್ತಾರೆ ಅದರ ಪ್ರಕಾರ ಹೇಳ್ರಿ ಹೇಳೋಕ್ ಬರಂಗಿಲ್ಲ ಹಾ ಯೇಸು ಕ್ರಿಸ್ತ ಲೂಕಲ್ಲಿ ಹೇಳ್ತಾರಲ್ಲ ಯಾರಾದರೂ ಅವನಾದರೂ ಶಿಲ್ಪೆಯಲ್ಲಿ ಒತ್ತುಕೊಂಡು ಬರೋದಾದ್ರೆ ನಾನು ಹಿಂದೆ ಬರ್ಲಿ ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ತಾರೆ ಏನು ಹೇಳ್ರಿ ನಿಮ್ಮ ಶತ್ರು ನಿಮ್ಮ ಮನೆಯವರೇ ನಿಮ್ಮ ಶತ್ರು ಅದಕ್ಕೆ ಎಲ್ಲಾರು ಹೇಟ್ ಮಾಡ್ಬೇಕು ದ್ವೇಷ ಮಾಡ್ಬೇಕು ಅಂತಿದ್ಯಾ ಇಲ್ಲ ವಚನ ಇರೋದು ಹಂಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡಿ ಹೇಳ್ರಿ ಲೂಕ ಲೂಕದಲ್ಲಿ ಬರ್ತಾರೆ ಕ್ಲೂ ಕೊಡ್ಲ ಯಾವ ಅಧ್ಯಾಯ ಅಂತ ನಾವು ಯೇಸು ಕ್ರಿಸ್ತರನ್ನ ಮೊದಲು ಪ್ರೀತಿಸಬೇಕು ಬ್ರದರ್ ಆಮೇಲೆ ಮಿಕ್ಕಿದ್ದೆಲ್ಲಾನು

ಇವ್ನ ಯಾರು ನಡ್ಕೊಳ್ಳಲ್ಲ ಅಂದ್ರೆ ನೀವ್ ನಮ್ ಸಂಬಂಧನ ಇಲ್ಲ ಅವ್ರ್ ಬಿಟ್ಕೊಡೋದ್ರಲ್ಲಿ ಯಾವ ತಪ್ಪನೂ ಇಲ್ಲ ಬರೋದ್ರ ಇವಾಗ ತನ್ನ ತಾನೇ ನಿರಾಕರಿಸೋದು ಅಂದ್ರೆ ಡೆಫಿನೇಷನ್ ಏನು ನೀವೆಲ್ಲ ಹೇಳೋದ್ ಕರೆಕ್ಟ್ ಏಸು ಕ್ರಿಸ್ತಾರೆ ಲೂಕ ಎಳ್ಳ ಕ್ಲೂ ಕೊಡ್ಲಾ ಲೂಕ ಹದಿನಾಲ್ಕನೇ ಅಧ್ಯಾಯ ಲೂಕ ಹದಿನಾಲ್ಕನೇ ಅಧ್ಯಾಯ ಎಲ್ಲ ಬೈಬಲ್ ಇಟ್ಕೊಂಡಿದೀರಾ ಇಲ್ಲ ಹಿಂಗೆ ಬರೀ ಮೊಬೈಲ್ ಇಟ್ಕೊಂಡಿದ್ದೀರಾ ನನ್ನ ವಾಕ್ಯವನ್ನೇ ಕೈಕೊಂಡು ನಡೆಯೋರು ನನ್ನ ನನ್ನಂತೆ ಅಂತ ಎಲ್ಲ ಬೈಬಲ್ ಅಧ್ಯಾಯದಲ್ಲಿ ತಮ್ಮ ತಮ್ಮ ಬೈಬಲ್ಗಳನ್ನ ತೆಗಿರಿ ಲೂಕ ಹದ್ನಾಲ್ಕನೇ ಅಧ್ಯಾಯದಲ್ಲಿ ಬರ್ತಾರೆ ನಿಧಾನವಾಗಿ ಹುಡುಕಿ ಲೂಕ ಹದಿನಾಲ್ಕನೇ ಅಧ್ಯಾಯಲ್ಲಿ ಬರ್ತಾರೆ ಯಾರು ಹುಡುಕಿ ಫಸ್ಟ್ ಹೇಳ್ತಾರೆ ನೋಡೋಣ ಹಾ ಇಪ್ಪತ್ತು ನನ್ನ ಯಾವನಾದರೂ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನ ನನ್ನ ಶಿಷ್ಯನಾಗಿರಲಾರನು ನನ್ನ ತಾನೇ ನಿರಾಕರಿಸೋದು ಅಂತಂದ್ರೆ ಇವ್ ಎಲ್ಲದ್ಕಿಂತ ಪ್ರಮುಖವಾಗಿರಂತ ಮುಖ್ಯತ್ವ ನಾವ್ ಯಾರ ಕೊಡ್ಬೇಕು ದೇವ್ರ ಚಿತ್ತಕ್ಕೆ ದೇವ್ರ ಕೆಲಸಕ್ಕೆ ಇವ್ರ ಅಡಚನೆ ಆಗಂಗಿದ್ರೆ ಅವಾಗ ನಾವು ಮುಖ್ಯತ್ವ ಯಾರು ಕೊಡ್ಬೇಕು ಎಸ್ ಅಂತ ಟೈಮ್ ಅಲ್ಲಿ ನಮ್ಮ ನಿರ್ಧಾರಗಳು ದೇವ್ರಿಗೆ ಅವಲಂಬಿಸವಾಗಿರಂತ ನಿರ್ಧಾರಗಳು ಏನಾಗಿರ್ಬೇಕು ಇರ್ಬೇಕು ಅಲ್ವರಾ ಇವಾಗ ನಮ್ಗೆ ಕೆಲವೊಂದು ಏನಾಗ್ತದೆ ಅಂತಂದ್ರೆ ನಮ್ಮ ಮನೆಯವರೇ ನಮ್ಗೆ ಏನ್ ಮಾಡ್ತಾರೆ ಒಂದು ರೀತಿ ಶೋಧನೆ ಕೊಡ್ತಾರೆ ವಿಚಾರದಲ್ಲಿ ತೊಳೆದ ನಿರ್ಧಾರಗಳಿಗೆ ಅಗೇಸ್ಟ್ ಆಗ ಏನ್ ಮಾಡ್ತಾರೆ ನಿರ್ಧಾರಗಳನ್ನ ಮಾಡ್ತಾರೆ ಪ್ರೇರಣೆ ಮಾಡ್ತಾರೆ ಅವಾಗ ನಾವ್ ಏನ್ ಮಾಡ್ಬೇಕು ನಮ್ ನಿರ್ಧಾರ ಯಾವತರ ಇರ್ಬೇಕು ದೃಢವಾಗಿರ್ಬೇಕ್ರಿ ಕಡೆ ಇರ್ಬೇಕು ಹೋ ದೃಢವಾಗಿ ಅವ್ರು ಹೇಳದ್ನೆ ತಗೊಬೇಕು ದೇವ್ರ ಹಾ ಪುತ್ರ ಹೆಂಗಿರ್ಬೇಕು ಅಂತಂದ್ರೆ ಏನ್ರಿ ಸ್ಪಷ್ಟವಾಗಿ ಉತ್ತರ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ ಬರ್ಬೇಕು ಅಂದೆ ಅದರ ಆ ಯಾರ ಕಡೆ ಇರ್ಬೇಕು ನಮ್ಮ 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 ನಿರ್ಧಾರಗಳು ಯಾರ ಕಡೆ ಏನು ವಾಲಂಗಿರ್ಬೇಕು ಹಾ ಅದು ಉತ್ತರ ಅದರ ನಮ್ಮ ಡಿಶಿಷನ್ಸು ದೇವ್ರಿಗೆ ಯಾವ್ದು ಇಷ್ಟನೋ ಆತರ ಡಿಸಿಷನ್ ಚೆನ್ನಾಗಿರ್ಬೇಕು ನಮ್ಗೆ ಇರ್ಬೇಕು ಅಲ್ವರ ಸದ್ಯ ನೋಡ್ಬೇಕಾದ್ರೆ ಏನ್ರಿ ನಾವು ಸತ್ಯವೇದಲ್ಲಿ ನಾ ಏನಂತ ನೋಡ್ತೀವಿ ಅಂದ್ರೆ ಅನೇಕ ಜನಗಳು ದೇವ್ರ ಮಕ್ಳುಗಳು ಏನ್ರಿ ಸತ್ಯದಿಂದ ಬಿಟ್ಟೋಗಿರೋದಕ್ಕೆ ಏನ್ರಿ ಅವ್ರ ಕುಟುಂಬದವರೇ ಏನಾಗಿದ್ದಾರೆ ಅನೇಕ ವಿಚಾರದಲ್ಲಿ ಕಾರಣಗಳಾಗಿದ್ದಾರೆ ಎಲ್ಲರ ಮೊದಲನೇದು ಎಕ್ಸಾಂಪಲ್ ಹೇಳಿ ಬೈಬಲ್ ನಲ್ಲಿ ಅವ್ರ ಕುಟುಂಬದಿಂದಾನೇ ಇವರು ಸತ್ಯನ ಬಿಟ್ಟೋಗಿರೋಂತ ಎಂತ ಒಂದು ಅವಕಾಶ ಮೊದಲನೇದು ಎಕ್ಸಾಂಪಲ್ ಬೈಬಲ್ ನಲ್ಲಿ ಫಸ್ಟ್ ಎಕ್ಸಾಂಪಲ್ ಎಲ್ಲದಕ್ಕಿಂತ ಅದೇ ಅದೇ ಎಕ್ಸಾಂಪಲ್ ಅಪ್ಪ ಯಾರು ಹೇಳಿ ಅವ್ರ ಮನೆಯವ್ರ ಮಾತು ಕೇಳ್ಕೊಂಡು ಹಾಳಾಗ್ಬಿಟ್ಟ ಯಾರು ಪಾಪ ಸುಮ್ನೆ ತೆಪ್ಪ ಇಲ್ಲಾರ್ದು ಹಾಳಾಗ್ಬಿಟ ನೋಡ್ರಿ ಅಲ್ವರ ಅದಿಕ್ಕೆ ಅಲ್ವರ ಬ್ರದರ್ ಅಸಲ್ ಹೇಳ್ತಾರೆ ಈ ಚಾಪ್ಟರ್ ಅಲ್ಲಿ ನಾವ್ ನೆಕ್ಸ್ಟ್ ಓದ್ಬೇಕ ಓದನಾ ನೋಡ್ರಿ ಆದಾಮ ಪಾಪ ಯಾರ್ ಮಾತು ಕೇಳ್ಕೊಂಡ್ ಹಾಳಾಗ್ಬಿಟ್ಟ ಅಂತಂದ್ರೆ ಯಾವಳಿನ ಮತ್ತು ಅಲ್ವರ ಅವಾಳಿನ ಮತ್ತು ಅಲ್ವರ ನೆಕ್ಸ್ಟ್ ಇನ್ಯಾರಪ್ಪ ಇದ್ರ ಬೈಬಿಲ್ಲ ಅಲ್ಲಿ ಮನೆಯವ್ರ ಮಾತು ಕೇಳ್ಕೊಂಡು ಹಾಳಾಗಿರೋದು ಯಾರೋ ಹ ನೋಡ್ರ ಅಲ್ಲೇ ನೋಡ್ರ ಸಂಸೋನು ಏನ್ ಎಕ್ಸಾಂಪಲ್ರಿ ಅಲ್ರ ಡಿಲ ಇಲ್ಲ ಏನ್ ಮುದ್ದಾಗಿ ಏನ್ ಚೆನ್ನಾಗಿ ಮಾತಾಡ್ಸಿ 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 ಮಳ್ ಮಾಡ್ತಾಳೆ ಅಂತಂದ್ರೆ ಏನ್ರಿ ಇವನ್ ಏನ್ ಮಾಡ್ತಾನೆ ಇವನ್ ಎಷ್ಟೋ ರೀತಿಯಲ್ಲಿ ಏನ್ ಮಾಡ್ತಾನೆ ಹಾ ಸುಳ್ಳು ಹೇಳ್ತಾನೆ ಮೂರ್ ಸತಿ ಏನ್ ಮಾಡ್ತಾನೆ ಸುಳ್ಳು ಹೇಳ್ತಾನೆ ಯಾಕೆ ಅವ್ನಿಗೆ ಚೆನ್ನಾಗ್ ಗೊತ್ತು ಇವಮ್ಮ ಕೇಳ್ತಿರೋದ್ ಏನ್ ಕೇಳ್ತಾ ಇರೋದು ಹ ನಿನ್ನ ಶಕ್ತಿ ಏನು ಅಂತ ತಿಳ್ಕೊಂಡಕ್ಕೆ ನಿಜವಾದ ಹೇಳಿದ್ರೆ ಏ ಈ ಸ್ತ್ರೀ ಏನ್ ಮಾಡ್ತಾಳೆ ಅಂತ ಚೆನ್ನಾಗ್ ಗೊತ್ತು ಹಾ ಇವ್ರನ್ನ ಬಂದ್ಬಿಟ್ಟು ಮಾರ್ಬಿಡ್ತಾ ಅಂತ ಚೆನ್ನಾಗ್ ಗೊತ್ತು ಅಲ್ವರ ಗೊತ್ತಿದ್ದು ಗೊತ್ತಿದ್ದು ನೋಡಿ ಏನ್ ತಪ್ಪು ಮಾಡ್ತಾ ನೋಡ್ರಿ ಇಂತೀನಿ ಅಲ್ಲರ ಅದಕ್ಕೆ ಆ ಸ್ತ್ರೀ ಏನ್ ಮಾಡ್ತಾಳೆ ಹ ಏನ್ ಮಾಡ್ತಾಳೆ ಹೆಂಗೆ ಆ ಸತ್ಯನ ಹೆಂಗ್ ಬಾಯಿ ಬಿಡಿಸ್ತಾಳೆ ಅಂದ್ರೆ ಏನ್ರಿ ತೊಡೆ ಮೇಲೆ ಮಲ್ಸ್ಕೊಂಡ್ಬಿಡ್ತಾಳೆ ಕ್ಲೀನಾಗಿ ಮಳಸ್ಕೊಂಡು ತಲೆಗೆ ಏನ್ ಮಾಡ್ತಾಳೆ ಹ ಮಾಲೀಷ್ ಮಾಡಿ 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 ಸತ್ಯ ಏನ್ ಮಾಡ್ತಾರೆ ತಿಳ್ಕೊತಾರೆ ತಿಳ್ಕೊಂಡಿದ ತಕ್ಷಣ ಸೀದಾ ಚೌರಿ ತಗೊಂಡು ಏನ್ರೀ ತಲೆ ಕೂದಲು ನೇಮ್ ಮಾಡ್ತಾರೆ ಚೌರ ತಗೊಂಡ್ ಮೆತ್ತಿಗೆ ನಿಧಾನೋಗ್ ಬಡ್ಸ್ತದ ಕಟಿಂಗ್ ಮಾಡ್ಬೇಕ್ರಿ ಹಿಂಗ್ ಕಟಿಂಗ್ ಮಾಡ್ತಾರೆ ಒಂದ್ಸೆ ಕಟಿಂಗ್ ಮಾಡ್ತಾರ ಹಿಂಗೆ ಸ್ಲೋವಾಗಿ ನಿಧಾನೋಗ್ ಬಡ್ಸೋದ್ ನೋಡ್ರಿ ಇಂತೀನಿ ಅದರ ಶೇತನ್ ಹಿಂಗೆ ಮಾಡೋದು ಅದರ ನಾವು ಭಕ್ತಿ ವೈರ್ಯಾಗ್ಯದಿಂದ ನಮ್ಗೆ ದೇವ್ರು ಬಲ ಕೊಟ್ಟಿರ್ತಾರೆ ಆತ್ಮಿಕವಾಗಿ ಏನ್ತಾರೆ ಸಿಂಸೋತರ ಕ್ರಿಸ್ತನ ಜೀವಿತ ನಡೆಯೋದಿಕ್ಕೆ ನಾವು ಇದನ್ ಬಿಟ್ಬಿಟ್ಟು ಏನ್ರಿ ನಾವು ನಮ್ಮ ಯೇಸು ಗುಳ್ಳ ಅಂತ ರೀತಿಲಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣ ತಂಗಿ ಅದರ ಗಂಡ ಹೆಂಡತಿ ಮಕ್ಕಳು ಇವರೆಲ್ಲಾ ಮಾತು ಕೇಳ್ಕೊಂಡ್ ಕೂತ್ಕೊಂಡಿದ್ದ ಅಂದ್ರೆ ಸೇತಾನ ಹೆಂಗ ಮಾಡ್ತಾನೆ ಕ್ಲೀನ್ ಫಸ್ಟ್ ಏನ್ ಮಾಡ್ತಾನೆ ನಿದ್ದೆ ಮಾಡಿಸ್ತಾನೆ ಏನ್ ನಿದ್ದೆ ಮಾಡಿಸೋದಂದ್ರೆ ಬೈಬಲಲ್ಲಿ ನಿದ್ದೆ ಅಂತ ಆತ್ಮಿಕ ಅರ್ಥ ಏನು ಆತ್ಮಿಕ ನಿದ್ದೆ ರೀ ಆತ್ಮಿಕ ನಿದ್ದೆ ಚೆನ್ನಾಗಿರ್ತಲ್ಲ ಹಿಂದೆ ಒಳ್ಳೆ ನಿದ್ದೆ ಅಲ್ವಾ ಆತ್ಮಿಕ ಅಲ್ರಿ ಹ ಏನ್ ಆತ್ಮಿಕ ನಿದ್ದೆ ಏನಾಯ್ತದೆ ಆತ್ಮೀಕ ನಿದ್ದೆಯಲ್ಲಿ ಜೀವಂತವಾಗಿ ಇರ್ತಾರೆ ಕಣ್ ತೆರೆದಿತ್ತದೆ ಕಿವಿ ತೆರೆದಿತ್ತರೆ ಕೈ ಕಾಲೆಲ್ಲಾ ಇರ್ತದೆ ಆದ್ರೆ ದೇವ್ರ ಕೆಲ್ಸಕ್ ಮಾತ್ರ ನೋಡ್ರಿ ಅಂತೀನಿ ಕೈ ಕಾಲೇ ಓಡೋದಿಲ್ಲ ಅದ್ರ ಅದಕ್ಕೆ ಕೆಲವೊ ಜನ ನೋಡಿ ಅಂತೀನಿ ಮೀಟಿಂಗ್ ಗಳಿಗೆ ರೆಗ್ಯುಲರ್ ಆಗಿ ಬರಲ್ಲ ಯಾಕೆ ಅಂತಂದ್ರೆ ಎಲ್ಲಾ ವಿಚಾರಕ್ಕೆ ನೋಡ್ತಾರೆ ಕೈಯೋ ಕಾಲೋ ನೆಟ್ಟಿಗೆ ಕಿವಿ ಗಿವಿ ಎಲ್ಲ ಪಟ 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 ಅಂತ ಓಡ್ತದೆ ಗುಡು ಗುಡು ಗುಡ್ ಅಂತ ಆದ್ರೆ ದೇವ್ರ ವಿಚಾರ ತಕ್ಷಣ ಆಗ್ತದೆ ಕಾಲೋ ಹಂಗೆ ಹಂಗೆ ಬೇಜಾರಾಗಿ ಹಂಗೇ ಎಂದು ಕೊಟ್ಟಿರಿ ಕಣ್ಣೇನಾಯ್ತಾರೆ ಬೈಬಲ್ ಓದ್ತಾ 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 ಹಂಗೆ ತುಗು ತುಕ್ ನಿದ್ದೆ ನೋಡೋದು ಅಲ್ವರ ಹ ಇನ್ನ ಫೇಸ್ಬುಕ್ ನೋಡ್ರಿ ಇದ್ದೀನಿ ಗಂಟೆ ಗಟ್ಟಲೆ ರಾತ್ರಿ ನೋಡ್ತಾ ಇರ್ಬೇಕಾರೆ ಅದಕ್ಕೆಲ್ಲ ಏನಾಗಲ್ಲ ಅದರ ಇದೇ ಏನಾದ್ರೆ ಆತ್ಮಿಕವಾಗಂತ ಡ್ರೌಸಿನೆಸ್ ಅದ್ ಹೇಳ್ತಾರಲ್ಲ ನೀವ್ ಹೆಂಗಿರ್ಬೇಕಂತ ಹೇಳ್ತಾರೆ ನೀವು ಪವಿತ್ರ ಆತ್ಮ ಬರೀತರಾಗಿ ಹೆಂಗ್ರಿ ಅಂತ ಹೇಳ್ತಾರೆ ನೀವು ಬಿ ಹ ಸ್ಪಿರಿಟ್ ಅಂತ ಹೇಳ್ತಾರೆ ಇಂಗ್ಲಿಷ್ ಹೇಳ್ತಾರೆ ನಂಗೆ ಕನ್ನಡ ಗೊತ್ತಿಲ್ಲ ಏನ್ ಮಾಡೋಣ ಅದರ ಫರ್ವೆಂಟ್ ಇನ್ ಸ್ಪಿರಿಟ್ ಅಂತಂದ್ರೆ ತಮಿಳು ಹೇಳ್ತಾರೆ ಇಲ್ಲಿ ಅನಲ್ ಆಗಿರ್ಗಿ ಅಂದ್ರೆ ಏನರ್ಥ ಆವಿ ಆ ಪವಿತ್ರ ಆತ್ಮದಲ್ಲಿ ಬಿಸಿ ಆಗಿರ್ರಿ ಅಂತ ಅರ್ಥ ಅದ್ರ ಏನಾಗಿರ್ಬೇಕು ದೇವ್ರ ವಿಚಾರದಲ್ಲಿ ದೇವ್ರ ಮಕ್ಳು ಆಸಕ್ತರಾಗಿರ್ಬೇಕು ಅದ್ರ ಸಿಮ್ಸನ್ಗೆ ಗೆ ಕೂದ್ಲು ಗೊತ್ತಾಗಿಲ್ಲ ನೋಡ್ರಿ ಇಂತೀನಿ ಆ ತರ ಚೆನ್ನಾಗ್ ನಿದ್ದೆ ಮಾಡಿಸ್ಬಿಟ್ಲಿಲ್ಲ ನೋಡಿದೀನಿ ಆತರ ನಾವೇನ್ ತಿಳ್ಕೊಂಡಿದೀರಿ ನಾವು ದೇವ್ರಿಗೆ ಕಾನ್ಸೆಂಟ್ರೇಷನ್ ಮಾಡ್ಕೊಂಡು ಓಡ್ತಾ ಇದೀರಿ ತಿಳ್ಕೊಂಡಿರಿ ನಮ್ಗೆ ಗೊತ್ತಿಲ್ಲ ನಮ್ ತಲೆ ಕೂದಲೆ ಓಡ್ಸ್ಬಿಡ್ತಾರೆ ನೋಡಿದ್ದೀನಿ ಸೇತನ್ ಎದ್ದು ನೋಡಿದ್ರೆ ಎಚ್ಚರಿಕೆ ಆಗೋತ್ತಕ್ಕೆ ಏನ್ ಪ್ರಯೋಜನ ಕೂದಲೆ ಹೋಗ್ಬಿಡೈತೆ ಅಲ್ವ ಅವಾಗ ಏನ್ ಮಾಡ್ತಾರೆ ಶತ್ರುಗಳನ್ನ ಅಟ್ಯಾಕ್ ಮಾಡ್ಬೇಕಾರೆ ನಮ್ಗೆ ಬೈ ಬಲನೇ ಇರಲ್ಲ ಸಿಮ್ಸೋನ್ಗೆ ಇದ್ದಿದ್ದು ನಿಜವಾದ ಬಲ ಏನು ಅವನ ಪರಾಕ್ರಮನ ಯಾವ್ದು ಅವ್ನ್ ಬಲ ಇದೆ ನಿಜವಾದ ಬಲ ಯಾವ್ದಲ್ಲಿ ಇದ್ದ ಆಕ್ಚುಲಿ

ಅಲ್ಲರ ಏನೂ ಪ್ರಯೋಜನ ಇಲ್ಲ ಕಲರಾ ಅದಿಗೆ ನೋಡಬೇಕಾದ್ರೆ ಏನಾಗ್ಬಿಡ್ತೋ ದೇವ್ರ ದೇವರನ್ನ ಕೈ ಬಿಟ್ಟು ಹೋಗಿದ ತಕ್ಷಣ ಎಲ್ಲ ಏನಾಗ್ಬಿಡ್ತೋ ಎಡ್ವಟ್ ಆಗಲಿ ಶುರು ಆಯ್ತು ಆ ಆಮೇಲೆ ಸಿನ್ಸೋನ ಕೊನೆಗೆ ಏನ್ ಮಾಡ್ತಾನೆ ತನ್ನ ಮಾಡಿ ತಪ್ಪ್ನ ಕಂಡು ಇಲ್ವೋ ಇಲ್ವಾ ಹಣೆ ಹಿಡ್ಕೋತಾನ ರೀ ಮಾಡ್ತಾನೆ ಬ್ರದರ್ ವೆರಿ ಗುಡ್ ಬ್ರದರ್ ಕಂಡು ಪ್ರೇಯರ್ ಮಾಡ್ತಾನೆ ಅವಾಗ ಏನಾಗಿತ್ತು ಅಷ್ಟಕ್ಕೆ ಏನಾಗಿತ್ತು ಅವನಿಗೆ ಅವನು ಕೂಡ್ಲೇ ಆಗಿತ್ತು ಬಾರೆ ಮದುವೆ ಏನಾಗಿತ್ತು ಕೂದ್ಲು ಬೆಳಿತ್ತು ಆಮೇಲೆ ಅದೇ ಮೊದ್ಲು ಏನ್ ಕಣ್ಣಿತ್ತು ಇವಾಗ ಕಣ್ಣು ಇರ್ಲಿಲ್ಲ ಅಲ್ವರ ದೇವ್ರೆ ಒಳ್ಳೆ ಕಣ್ಣಲ್ಲಿ ಕೊಟ್ಟಿದ್ರು ಹಾ ಹೋಗಪ್ಪ ಏನ್ ವಿಚಾರಗಳು ನೋಡಪ್ಪ ಸತ್ಯ ಅಂತ ತಿಳ್ಕೊಡಪ್ಪ ಅಂತಂದ್ರೆ ಹುಡುಗಿನೆಲ್ಲ ಹೊಡ್ಕೊಂಡು ಅದು ಅಲ್ವರ ಅದಕ್ಕೆ ಏನಾಯ್ತು ಕಣ್ಣು ದೇವ್ರು ಕಣ್ಣನೇ ತೆಗ್ದು ಬಿಟ್ರು ನಿತ್ಯ ಅಂದ್ರ ಕಣ್ಣು ಕಳ್ಕೊಂಬಿಟ್ಟವ್ನು ಯಾವಾಗ ಕಣ್ಣ ಕಳ್ಕೊಂಡ ಯಾರ್ದಾಗ ಕಂಡುಕೊಂಡ ಅವನು ನಿಜವಾದ ದೇವ್ರದ್ದು ಏನು ಮಾಡ್ದವನು ಅವ್ನು ಕಂಡುಕೊಂಡ ಬಟ್ ಇಟ್ ವಾಸ್ ಟು ಲೇಟ್ ಅದರ ಅದಿಗೆ ಹೊಡ್ಬೇಕಾರೆ ಕೊನೆಗೆ ಅವ್ನು ಮಾಡಿರೋ ಮಿಸ್ಟೇಕ್ಸಿ ಮಾಡ್ಕೋಲ್ಲ ಮಾಡಕಾಗಲ್ಲ ಇವೆಲ್ಲ ನಮಗೆ ಬೈಬಲ್ ಬ್ಯೂಟಿಫುಲ್ ಎಕ್ಸಾಂಪಲ್ಸ್ ಏನು ಗೊತ್ತಾ ನಿಮಗೆಲ್ಲ ಕೊಟ್ಟಿರೋದಿವಲ್ಲ ಹಾ ಓದಿಂತೀನಿ ಒಂದನೇ ಕುರಿಂತ ಒಂದನೇ ಕುರಂತ ಹತ್ತನೇ ಅಧ್ಯಾಯ ಬಿಡ್ರಿ ಒಂದನೇ ಕುರಿಂತ ಹತ್ತನೇ ಅಧ್ಯಾಯ ಆರನೇ ವಚನ ಐದನೇ ವಚನ ಆರನೇ ವಚನ ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ದೇವರು ಸಂತೋಷಿಸಲಿಲ್ಲ ನೋಡ್ರ ಏನಂತ ಹೇಳ್ತಾರೆ ಆದರೂ ಆ ಊರುಗಳಲ್ಲಿ ಬಹುಮಂದಿಯ ಸಂಗಡ ದೇವರೇ ಮಾಡ್ಲಂತೆ ದೇವರ ವಿಷಯ ಬಹುಮಂದಿಯ ವಿಷಯದಲ್ಲಿ ದೇವರೇ ಮಾಡ್ಲಂತೆ ಸಂತೋಷಿಸಲಿಲ್ಲ ಯಾಕೆ ಯಾಕೆ ಅಂದ್ರೆ ಇವರೆಲ್ಲಾ ಏನಂತ ಇಸ್ರೇಲ್ ಜನ್ಗಳ್ ತಿಳ್ಕೊಂಡ್ಬಿಡಿದ್ರು ನಾವ್ ದೇವ್ರಿ ತಿಳ್ಕೊಂಡಿದ್ರು ಆದ್ರೆ ಏನಾಗಿತ್ತು ಅಂತಂದ್ರೆ ಅವ್ರ ಮನಂತ ವಿಚಾರಗಳು ಏನಾಗಿಲ್ಲ ದೇವ್ರಿಗೆ ದೇವ್ರಿಗೆ ಇಷ್ಟ ಆಗಿರ್ಲ ಅಲ್ ಅದ್ಗೇ ಹೇಳ್ತಾರೆ ಏನ್ರಿ ಇಸ್ರೇ ಜನ್ಗಳು ಐಗುಬ್ ದೇಶನ ಬಿಟ್ಬಂದ್ಬಿಟ್ರ ಆದ್ರೆ ಐಗುಬ್ ದೇಶ ಇವ್ರನ್ನ ಯಾವತ್ತು ಬಿಟ್ಟೋಗಿಲ್ಲಂತೆ ಬಂದ್ಬಿಟ್ಟಿದ್ರು ಅದರ ಆದ್ರೆ ಯಾವಾಗೂ ಏನ್ ನೆನ್ಸ್ಕೊಳೋದಿ ಬೆಳ್ಳುಳ್ಳಿ ಆ ಯಾಕಪ್ಪ ಇಸ್ರೇಲಲ್ಲಿ ಈರುಳ್ಳಿ ಬೆಳ್ಳಿ ಸೋತೆಕಾಯಿಲ್ವಾ ಏನ್ ಗೊತ್ತಾ ಅವ್ರಿಗೆ ಈರುಳ್ಳಿ ಈ ಬೆಳ್ಳುಳ್ಳಿ ಈ ಸೌತೆಕಾಯಿ ಬೇಡ ಯಾವ್ದ್ ಬೇಕು ಬೇಕು ಹ್ಮ್ ಏನ್ ಹೇಳೋಣ ಇದೆ ಅಲ್ವರ ದೇವ್ರ ಮಕ್ಳು ಕೂಡ ಸತ್ಯ ಕೇಳಿದ್ಮೇಲೆ ಸತ್ತಿಕಾಗ ಏನ್ ಮಾಡ್ಬೇಕು ತವಕಾಪಡೋರಾಗಿರ್ಬೇಕು ಅಲ್ವರ ಏನ್ರಿ ಆ ರೀತಿ ಹೇಳ್ತಲ್ಲ

ನೋಡ್ರ ಜಿಂಕೆ ನೀರಿಗಾಗೆ ಹ ಆತರಿಯುವಂತೆ ನಾನ್ ನಿನಗೇನ್ ಮಾಡ್ತೀನಿ ತವಕ ಪಡ್ತೀನಿ ದೇವ್ರಿ ಅಂತ ಹೇಳ್ತಾರೆ ಅದೇನ್ ಗೊತ್ತೇಳ್ದು ದಾವಿದು ಕೀರ್ತನ್ ಏನ್ ಕೇಳ್ತಾನೆ ಅಂದ್ರೆ ದಾವಿದು ಕಾಡಲ್ಲಿ ಕುರಿಗಳನ್ನ ಮೈಸೂ ಹೋಗ್ತಾ ಇರ್ಬೇಕಾರೆ ಎಲ್ಲಾ ಪ್ರಾಣಿಗಳು ಏನ್ ಮಾಡಿತಾನೆ ನೋಡಿತಾನೆ ಇವಾಗ ಸಿಂಹ ಕರ್ಡಿನೆಲ್ಲ ನೋಡಿರಂತ ಜಿಂಕೆ ನೋಡಿರಲ್ವಾ ಜಿಂಕೆ ನೋಡಿತಾನದ್ರ ಜಿಂಕೆ ಏನಂತ ಒಂದು ಒಂದು ಕ್ಯಾರೆಕ್ಟರ್ ಅಂತಂದ್ರೆ ಅದಕ್ಕೆ ಭಯಂಕರ ದಾಹ ಆಗ್ಬಿಟ್ಟ ಅಂತಂದ್ರೆ ಇಮಿಡಿಯೇಟ್ ಆಗಿ ಅದು ಹೋಗಿ ಏನ್ ಮಾಡ್ಬೇಕು ಅದು ನೀರು ಕುಡಿಬೇಕು ಅವಾಗ ಪ್ರಾಣ ಉಳಿತಂತೆ ಇಲ್ಲ ಅಂದ್ರೆ ಏನೋ ಸ್ವಲ್ಪ ಲೇಟ್ ಆದ ಪ್ರಾಣೇ ಕಳ್ಕೊಂಬಿಡ್ತಂತೆ ಅದಕ್ಕೆ ಜಿಂಕೆ ಹೆಂಗೆ ಪಟ್ಟಿ ನೀರ್ನ ಹುಡ್ಕೋದಿಕ್ ಓಡ್ತಾರೆ ಅಂತಂದ್ರೆ ಫುಲ್ ಸ್ಟ್ರೆಂತ್ ಇಂದ ಏನ್ ಮಾಡ್ತಂತೆ ಹೆಂಗಾರ ಆಗ್ಲಿ ನೀರ್ನ ಏನ್ ಮಾಡ್ತಾರೆ ಹುಡುಕಿ ನೀರ್ನ ಕುಡೀದಿಕ್ ಮಾಡ್ತಾರೆ ಅದು ಪ್ರಯತ್ನ ಮಾಡ್ತಾರೆ ಅವಾಗೇ ಏನಾಗೋದು ಅದು ಪ್ರಾಣ ಉಳಿದ ಅದು ಪ್ರಾಣ ಎಲ್ಲ ಯಾರ್ಮೇಲೆ ಡಿಪೆಂಡ್ ಆಗಿದೆ ನೀರ್ ಮೇಲೆ ಏನಾಗಿದೆ ಡಿಪೆಂಡ್ ಆಗಿದೆ ನೀರಿಗೆ ಎಷ್ಟು ಹುಡುಕ್ ಕಷ್ಟಪಟ್ಟು ವ್ಯವಸ್ಥೆ ಮಾಡ್ತೀನಿ ಎಲ್ಲಾ ಒಂದು ಏನ್ ಬಿಟ್ಟು ಎಲ್ಲಾ ರಿಸ್ಕ್ ತಗೊಂಡು ಏನ್ ಮಾಡ್ತಾರೆ ಹತ್ರಕ್ಕೆ ಹೋಗ್ತಾರೆ ಇದೇ ತರ ದೇವ್ರ ಮಕ್ಳು ಯಾರ್ನ ಹುಡುಕ್ಬೇಕಂತೆ ಯಾರಿಗೆ ತೌಕ ಪಡ್ಕ ಪಡ್ಬೇಕು ದೇವ್ರಿಗಾಗಿ ಏನ್ ಮಾಡಬೇಕು ತೌಕ ಪಡ್ಬೇಕು ಅಲ್ದರ ಅದಕ್ಕೆ ಹೇಳ್ತಲ್ಲ ಆ ಏನ್ರಿ ಆ ಇಂಥವ್ರು ಧನ್ಯರು ಅವ್ರ ದೇವ್ರನ್ನ ಏನ್ ಮಾಡ್ತಾರೆ ಕಂಡುಕೊಳ್ತಾರೆ ಅಲ್ದ ಧನ್ಯರು ಅಂತ ಹೇಳ ದೇಶಗು ಮತ್ತೆ ಐದನೇ ಅಂತ ಹೇಳ್ತಾರ ದೇವ್ರ ನೀಂತಿಗೇ ಮಾಡಕ್ ನಾವು ನಾವು ಬಾಯಾರಿದವರು ಧನ್ಯರು ಅವ್ರು ಏನಾಗ್ತಾರೆ ತೃಪ್ತರಾಗುವವರು ಅಂದ್ರ ಅದಕ್ಕೆ ನೋಡ್ಬೇಕ್ರೆ ನಾವು ಸತ್ಯನ ಹುಡ್ಕಂತ ದೇವ್ರ ಮಕ್ಳಾಗಿದ್ರೆ ಖಂಡಿತವಾಗ ಏನ್ ಮಾಡ್ತಾರೆ ದೇವ್ರು ನಮ್ಗೆ ತೃಪ್ತಿಕರವಾದಂತ ಆಹಾರ ನಮ್ಗೆ ಕೊಟ್ಟೇ ಕೊಡ್ತಾರೆ ದೇವ್ರ ಮಕ್ಳು ಹೆಂಗಿರ್ಬೇಕು ಜಿಂಕೆ ತರ ಏನಾಗಿರ್ಬೇಕು ಇರ್ಬೇಕು ಅದರ ದೇವ್ರ ಕಡೆ ಏನಾಗಿರ್ಬೇಕು ಓಡಂಗಿರ್ಬೇಕು ಅಂದ್ರ ನಮ್ ಕಾಲ್ಗಳು ಹೆಂಗೈತೆ ಓದಿದಿರ ಬೈಬಲ್ ಅಲ್ಲಿ ಹ ನಮ್ ಕಾಲ್ಗಳು ಹೆಂಗೈತೆ ಓದಿದಿರ ಬೈಬಲ್ ಅಲ್ಲಿ

ಗಾಯಗಳೇ ಸೌಖ್ಯವಿಲ್ಲ ಇಸಿಕಿ ಮುಚ್ಚಿಲ್ಲ ಕಟ್ಟಿಲ್ಲ ಎಣ್ಣೆ ಸವರಿ ಮೃದು ಮಾಡಿಲ್ಲ ನೋಡ್ರ ನಾವೆಲ್ಲ ಹಿಂಗಿದ್ರ ಅಂತೆ ಸತ್ತಿಗ್ ಬರಕಿತ್ತ ಮುಂಚೆ ಹಿಂಗೆ ಟೋಟಲಿ ಹ್ಯಾಂಡಿಕ್ಯಾಪ್ ಅಲ್ದರ ಇನ್ನೊಂದು ವಚನ ಏಷ್ಯಾದಲ್ಲಿ ಹೇಳ್ತಾರೆ ಅವ್ರ ಕಾಲು ಕೆಟ್ಟ ತನಕ ಓಡ್ತಾರಂತೆ ಹ್ಮ್ ಬರ್ತಾರೆ ನೋಡಿದ್ರ ಅಬ್ಸರ್ವ್ ಮಾಡಿದಿರಾ ಎಲ್ಲಿ ಬರ್ತಾರೆ ಅಂತ ಫೀಟ್ ರನ್ ಫಾರ್ ಇವಿಲ್ ಅಂತ ಬರುತ್ತದೆ ನೋ ಪೀಸ್ ಇನ್ ದರ್ ವೇ ಅಂತ ಬರುತ್ತದೆ ವೇ ಅಂತ ಬರ್ತದೆ ಯಾರು ಗೊತ್ತಿದ್ಯಾ ಸರಿ ಓಕೆ ಸೊ ಅದೇನಂತಂದ್ರೆ ಏನ್ರಿ ನಾವು ಇರಬಾರ್ದಾಗಿರೋಂಥ ರೀತಿಗಳು ಎನಿವೆ ವೆರಿ ಗುಡ್ ನೋಡ್ಬೇಕಾದ್ರೆ ಇಷ್ಟೊಂದೆಲ್ಲ ವಿಚಾರಗಳು ನಮ್ಗೆ ಏನು ಮಾಡಿದ್ದಾರೆ ದೇವರು ಅಂತಂದರೆ ಒಂದು ಆತ್ಮಿಕ ಒಂದು ಪಾಠಗಳನ್ನ ಏನು ಮಾಡಿದೆ ನಮಗೆ ಈ ಒಂದು ಇಸ್ರೇಲ್ ಒಂದು ಚರಿತ್ರೆ ನಮ್ಗೆ ಏನು ಮಾಡಿದೆ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ನೋಡ್ಬೇಕಾರೆ ದೇವ್ರು ನಮಗಿಂತ ಮುಂಚೆ ಇಸ್ರೇಲ್ ಜನಗಳನ್ನ ಆಯ್ಕೆ ಮಾಡ್ಕೊಳೋದು ಏನು ಕಾರಣ ಅಂತಂತಂದ್ರೆ ಇದು ಒನ್ ಆಫ್ ದ ಏನ್ ರೀಸನ್ಸ್ ಅದರ ದೇವ್ರು ಏನ್ಮಾಡಿದ್ದು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕಂದ್ರೆ ಇದ್ರಲ್ಲಿ ನಮ್ಗೇನಾಗಿರ್ಬೇಕು ನಮ್ಗೊಂದು ಪಾಠಗಳೇ ಆಗಿರ್ಬೇಕು ದೇವರು ಮಕ್ಳುಗಳಿಗೆ ಏನಾಗಿರ್ಬೇಕು ಅದಲ್ಲ ಒಂದು ಬ್ಯೂಟಿಫುಲ್ ಲೆಸೆನ್ಸ್ ಆಗಿರ್ಬೇಕು ಅಂತಂದ್ಬಿಟ್ಟು ಮಾಡೋದು ನಮ್ಗೆ ಇಸ್ರೇಜಿಗಳನ್ನ ನೋಡಿದ್ದಾರೆ ಅಂತರ ಫಿಫ್ಟಿ ನೈನ್ ನೋಡಿ ಸಮಾಧಾನದ ಮಾರ್ಗವನ್ನೇ ಹರಿಯರು ಹೇಳು ಇವರು ಇವರ ಕಾಲುಗಳು ಹಿಂಬಾಲಿಸಿ ಓಡುತ್ತ ನೋಡ್ರಾ ಏನಂತ ಓಡತವಂತೆ ಕೆಟ್ಟದನ್ನು ಹಿಂಬಾಲಿಸಿ ಏನ್ ಮಾಡ್ತಾವಂತೆ ಓಡತವಂತೆ ನೋಡ್ರಾ ದೇವರ ಚಿತ್ತ ಏನಂತ ಗೊತ್ತಿದ್ದು ಗೊತ್ತಿದ್ದು ಬೇಕೆಂತ ಕೆಟ್ಟದ್ ಮಾಡೋರು ಏನ್ರಿ ಇದು ಏನ್ರಿ ದೇವ್ರಿಗೆ ಇಷ್ಟ ಇಲ್ದಿರಂತ ವಿಚಾರ ನಾವು ನಮ್ಮ ಬ್ರದರ್ ಬಂದಿದೆ ನೋಡಿ ಬಂದು ಅವರ ಕಾಲುಗಳು ಓಡುತ್ತವೆ ಅಪರಾಧವಿಲ್ಲದ ರಕ್ತವನ್ನು ಚೆಲ್ಲುವುದಕ್ಕೆ ವೆರಿ ಗುಡ್ ಅಲ್ಲರ ಸದ್ಯ ನೋಡ್ಬೇಕ್ರೆ ಏನ್ರಿ ಕೆಟ್ಟದ ಓಡತಾವಂತೆ ಏನ್ ಅರ್ಥ ಅಂತಂದ್ರೆ ನಾವು ಲೆವಿಟಿಕಸ್ ಅಲ್ಲಿ ಕ್ವಿಝ್ ನೋಡಿದ್ರೆ ಗೊತ್ತಾ ಅವಾಗ ಒಂದು ಮಾತು ಹೇಳ್ತಾರೆ ಇರಿ ಅಂತೇಳಿ ಒಂದು ಹ

ಆಹ ಬೇಜಾರಾಗ್ತಾನೆ ಆಹಾ ಬಿನೇಗ್ ಬೇಜಾರಾಗ್ತಾನೆ ಆಹಾ ಕಥೆ ಕೇಳಿದಿರ ಹೋಗ್ಲಿ ಆಹಾ ಜೆಸೆಬಲ್ ಯಾರು ಅಂತ ಗೊತ್ತಾ ಗೊತ್ತೈತ್ರಿ ಗೊತ್ತೈತ್ರೀ ಅವರ ಮಳೆ ಬರಲಿಲ್ಲಾ ಕರೆಕ್ಟ್ ಆಹಾ ಬ ರಾಜ ಏನಕ್ಕೆ ಬೇಜಾರಾಗ್ತಿರ ಒಂದ ಒಂದಸತಿ ಆಹಾ ಬೋ ತುಂಬಾ ಬೇಜಾರಾಗಿರ್ತಾನೆ ಇರ್ತಾನೆ ಏನಕ್ಕೆ ಬೇಜಾರಾಗಿ ಗೊತ್ತಾ ಕರೆಕ್ಟ್ ಏನ್ ನಾಬೋತಿನ ತೋಟ ಕೊಡಲ ಅಂತ ಅಂದ್ಬಿಡ್ತಾನೆ ನಾಬೋತ್ ಯಾಕಂದ್ರೆ ಇದು ಪಿತ್ರಾಜಿತ ಬಂದಿರೋದು ಇದು ನಮ್ಮ ಒಂದು ಹೆಸರಿಗಾಗಿ ಇದು ಉಳ್ಸ್ಕೊಂಡಿದಿನಿ ಇದ್ ಮಾತ್ರ ದಯವಿಟ್ಟು ಕೇಳ್ಬಿಡಾ ಅಂತ ಹೇಳ್ತಾನೆ ಅಂದ್ರೆ ಅವಾಗ ಏನ್ ಮಾಡ್ತಾನೆ ಬೇಜಾರ್ ಮಾಡ್ಕೊಂಡು ಮನೆಗ್ ಬಂದ್ ಏನ್ ಮಾಡ್ತಾನೆ ಆ ಒಳ್ಳೆ ಏನಂತಾರೆ ಡಲ್ ಆಗಿ ಅವ್ನ ಕಡೆ ಮೂಲೆಯಲ್ಲಿ ಡಿಪ್ರೆಸ್ ಆಗಿ ಏನ್ ಮಾಡ್ತಾನೆ ಕೂತಿರ್ತಾನೆ ಅವಾಗ ಅವ್ರು ಎಂಟಿ ಬರ್ತಾಳೆ ಬಂದ್ಬಿಟ್ಟು ಹೇಳ್ತಾ ಹೇಳ್ತಾನೆ ಏನಕ್ಕೆ ಬೇಜಾರಾಗಿದ್ಯಾ ಅಂತ ಕೇಳ್ತಾರೆ ಅವಾಗ ಇಲ್ಲ ಇಲ್ಲ ಈ ತರ ನಾಭೂತ ನಾನು ಒಲಾನ್ ಕೇಳ್ತೇನೆ ಲ್ಯಾಂಡ್ ಕೊಡಲ್ಲ ಅಂತ ಅನ್ಬಿಟ್ಟ ಅದಕ್ಕೆ ನಾನು ಬೇಜಾರಾಗಿದ್ದೀನಿ ಅಂತ ತುಂಬಾ ಡಿಸ್ಕರೇಜ್ ಆಗಿರ್ತಾನೆ ಅದಕ್ಕೆ ಎಜಬೆಲ್ ಏನ್ ಐಡಿಯಾ ಕೊಡ್ತಾಳೆ ನೀನ್ ರಾಜ ತಾನೆ ವೆರಿ ಗುಡ್ ಸ್ಟಾರ್ ಅಲ್ರ ಏನ್ ನೀನ್ ರಾಜ ತಾನೆ ನೀನ್ ಯಾಕೆ ಹಿಂಗ್ ಹೇಳ್ಬೇಕು ಅದ್ರ ನೀನ್ ರಾಜ ನೀನ್ ಏನ್ ಮಾಡ್ಕೋ ನೀನ್ ವಶ ಪಡಿಸ್ಕೊ ಅಂತ ಅನ್ಬಿಟ್ಟು ಸುಳ್ಳು ಸಾಕ್ಷಿನ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅವನ ಕಲ್ಲು ಹೊಡೆದ್ಬಿಟ್ಟು ಸಾಯ್ಸ್ ಹಾಕ್ಬಿಡ್ತಾರೆ ನೋಡ್ರ್ ಹೆಂಗೈತೆ ಆಲೋಚನೆಗಳು ದುಷ್ಟ ಆಲೋಚನೆಗಳು ಕೇಳ್ಕೊಂಡ್ ಪಾಪ ಏನಾಗ್ಬಿಟಾ ಆಹಾಬೋ ಹಾಳೋಗ್ಬಿಟ್ಟರ ಯಾಕೆ ಹೇಳೋದು ಅಂದ್ರೆ ನೋಡಿ ಇವೆಲ್ಲ ಏನಂದ್ರೆ ಥಾಟ್ಸ್ ನೋಡಿ ಇವಾಗ ಅಲ್ಲಿ ಆಹಾಬೋಗೆ ಎಝಬೆಲ್ ಹೇಳಿರೋದು ಅದ್ರ ಆಹಾಬೋ ಇದು ಮನ್ಸಲ್ಲಿ ಇಟ್ಕೊಂಡಿರೋದು ಮಾಡಿದಂತ ವಿಚಾರಗಳು ಹೊರ್ಗಿನ ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಅದರ ಹನನಿಯ ಮತ್ತೆ ಇದು ಇದ್ದಲ್ಲ ಯಾರೋ ಸಫೈರಾ ಅವ್ರು ಕೂಡ ಹಣದ ವಿಚಾರದಲ್ಲಿ ಅಹ್ ಮಾರ್ಕೊಂಡ್ಬಿಟ್ಟು ಹಣಕಾಸಿನ ಇಟ್ಕೊಂಡಿರೋದು ಯಾರಿಗೂ ಗೊತ್ತಿರಲಿಲ್ಲ ಅದರ ಯಾರಿಗೆ ಪೀಟ್ರಿಗ್ ಮಾತಾ ಗೊತ್ತಿತ್ತು ಪೀಟರ್ ಎಲ್ಲರ ಮುಂದೆ ಹೇಳೋ ತನಕ ಯಾರು ಗೊತ್ತಿರಲಿಲ್ಲ ಅದರ ಅದೇ ತರ ನಾವೇನ್ ಮಾಡಿದ್ರಿ ಆದಾಮಿನ ವಿಚಾರ ನಮಗ್ ಬೈಬಲ್ ಅಂತ ನಮ್ಗೆ ಅದು ನಮ್ಗ್ ಇಲ್ಲ ಅಂದ್ರೆ ದಾಮ ಅವಳ ನೋಡಕ್ ಯಾರಿದ್ರು ಯಾರಿಗೂ ಗೊತ್ತಿಲ್ಲ ಟಾಪ್ ಸೀಕ್ರೆಟ್ ಅಲ್ರ ಬಂದ್ಬಿಟ್ಟು ಏನೇನು ಗೊತ್ತೋ ನನ್ಗೆ ಗೊತ್ತಿಲ್ಲಪ್ಪ ನಾವೆಲ್ಲ ಹುಟ್ಟಾಗಿನೇ ಇಲ್ಲೇ ಇದ್ರಿ ಅಂತ ಹೇಳ್ಕೊಂತ ತಿರ್ಗಾರ ಬಿತ್ತು ಅದರ ಇವಾಗ ಇವೆಲ್ಲ ಗೊತ್ತಿಲ್ಲದರ ಇವೆಲ್ಲ ನಡೆದಿರೋ ವಿಚಾರಗಳು ಯಾರಿಗೂ ಗೊತ್ತಿಲ್ಲ ಅರೆ ಯಾರಿಗೂ ಗೊತ್ತಿದೆ ಮೇಲ್ಗಡೆ ದೇವ್ರಿಗೊಬ್ರು ಗೊತ್ತಿದೆ ಸರ್ವಶಿಕ್ಷಣ ಗೊತ್ತಿದೆ ಅದರ ಇವೆಲ್ಲ ನಡೆದಿರೋದು ಬಹಿರಂಗವಾಗಿ ಓಪನ್ ಆಗಿ ನಡೆದಿಲ್ಲ ಎಲ್ಲ ಮನ್ಸಲ್ಲಿ ನಡೆದಿರೋ ನಿರ್ಧಾರಗಳು ಅಲ್ವರ ನೋಡಿ ಏನ್ ಹೇಳ್ತಾರೆ ಬೈಬಲ್ ಅಲ್ಲಿ ಅಂದ್ರೆ ಲೆವೆಟಿಕಸ್ ನೈನ್ಟೀನ್ ಚಾಪ್ಟರ್ ಅಂದ್ರೆ ಮತ್ತೆ ಲೇವಿಯಾಗ್ ಪತ್ತೊಂಬತ್ತಾದ ಅಧಿಕಾರಂ ಉಳ್ಳವರಲ್ಲಿ ಒಬ್ಬರ ಮೇಲೊಬ್ಬರು ಚಾಡಿ ಹೇಳಬಾರದು ಮತ್ತೊಬ್ಬರಿಗೆ ಮರಣ ಶಿಕ್ಷೆಯಾಗಲೇ ಬೇಕೆಂದು ಛಲ ಹಿಡಿಯಬಾರದು ನಾನು ಯೋವನು ಸಹೋದರನ ವಿಷಯವಾಗಿ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳಬಾರದು ನೆರೆಯವನ ದೋಷಕ್ಕೆ ನೀವು ಒಳಗಾಗದಂತೆ ಅವನ ತಪ್ಪನ್ನು ಅವನಿಗೆ ತಿಳಿಸಲೇಬೇಕು ನಿಮ್ಮ ಸ್ವಜನರಲ್ಲಿ ಯಾರಿಗಾದರೂ ಕೇಡಿಗೆ ಕೇಡನ್ನು ಮಾಡದೆ ಮನಸ್ಸಿನಲ್ಲಿ ಮತ್ಸರವನ್ನು ಇಟ್ಟುಕೊಳ್ಳದೆ ನಿಮ್ಮ ನೆರೆಯವರನ್ನು ನಿಮ್ಮಂತೆಯೇ ಪ್ರೀತಿಸಬೇಕು ನೋಡಿ ಇಲ್ಲಿ ಹೇಳ್ಬೇಕಾರೆ ಏನ್ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾ ಏನೋ ಪಾಯಿಂಟ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಯೇಸು ಕ್ರಿಸ್ತು ಒಂದು ಮಾತು ಹೇಳ್ತಾರೆ ನೀ ಅನ್ಬಾಯ್ತು ಅನ್ಬಾಯಿ ಆ ಏನ್ ಸ್ಟಾರ್ ನಿಮ್ಮ ಸ್ಟಾರ್ ಹೇಳದ್ರೆ ಕರೆಕ್ಟ್ ಆಗ ಪಾಯಿಂಟ್ ಏನ್ ಹೇಳಿದ್ರಿ ಮನಸ್ಸಿನಲ್ಲಿ ಯಾರೇ ಕೂಡ ದ್ವೇಷ ಇಟ್ಕೊಳ್ಬಾರದು ಎಸ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ನೋಡ್ರಿ ನಾವು ಕೆಲವು ವಿಚಾರಗಳು ಮಾಡ್ಬಿಡ್ತಿರಿ ಹೆಂಗ್ ಮಾಡಿತಿರಿ ಅಂತಂದ್ರೆ ಅದೇ ಎಲ್ಲಾರು ಮಾಡ್ತಾರ ಬಿಡಿ ಎಲ್ಲಾರು ಎಲ್ಲಾರ್ಗು ಇನ್ಕ್ಲೂಡಿಂಗ್ ಮೈಸಲ್ಫ್ ಹೇಳದ್ ನಾನು ಅದರ ನಾವ್ ಕೆಲವು ವಿಚಾರಗಳು ಈ ಗ್ರಜ್ ಅಲ್ಲಿ ರಿವೇಂಜ್ ತಗೊಬೇಕು ಅಂತ ಏನ್ ಮಾಡ್ತಿರಿ ಯಾರ್ಗು ಗೊತ್ತಾಗಿರ್ತಿ ಮನಸಲ್ಲಿ ಕೆಟ್ಟ ಉದ್ದೇಶ ಇಟ್ಕೊಂಡು ಏನ್ ಮಾಡ್ತಿರಿ ಒಂದ್ ಕೆಲಸಗಳ್ ಮಾಡತಿರಿ ಅದು ಯಾರಿಗೂ ಗೊತ್ತಿಲ್ಲ ಅಂತ ಏನು ಮಾಡ್ತೀರಿ ನಾವು ತಿಳ್ಕೊತಿ ಸತ್ಯವೇದ್ಯಾನೇ ಹೇಳ್ತಾರೆ ನೋಡಿ ಮನ್ಸಲ್ಲಿ ನೀನ್ ಏನು ಮಾಡಾಕ್ ಹೋಗ್ಬೋದು ಈ ತರ ಹಾ ನೀನ್ ಥಿಂಕ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ಥಿಂಕ್ ಮಾಡಿದ್ರೆ ನೆಕ್ಸ್ಟ್ ಹೇಳ್ತಾರೆ ನಾನು ಯಹೋವನು ಅಂತ ಏನ್ ಸುಮ್ಮನೆ ಸುಮ್ನೆ ತರ ಈ ತರ ದೇವರಲ್ಲಪ್ಪ ನಾನು ಎಲ್ಲಾನು ಲೆಕ್ಕಕ್ಕೆ ತಗೊಂಡ್ತೀನಿ ನೀನ್ ಮನ್ಸಿನ ಆಧಾರದ ಮೇಲೆ ಏನ್ ಡಿಸೈಡ್ ಆಗ್ತದೆ ನಿನಗೆ ನಿತ್ಯ ಜೀವನ ಅಥವಾ ಏನು ಏನ್ ಕೊಡ್ಬೇಕು ಅದೇನಾಗ್ತದೆ ಅದು ಡಿಸೈಡ್ ಆಗ್ತಾನೆ ಅಂದ್ರೆ ದೇವರು ಪ್ರತಿಯೊಂದು ಆಲೋಚನೆಯನ್ನು ಕೂಡ ಏನ್ ಮಾಡ್ತಾರಂತೆ ಎಣಿಕೆ ಮಾಡ್ತಾರೆ ಅಂತಂದ್ರೆ ನಮ್ಮ ಒಂದು ಥಾಟ್ಸ್ ಹೆಂಗಿರ್ಬೇಕು ಪ್ರೊಸೆಸ್ ನಾವು ತಿಂಕ್ ಮಾಡೋಂಥ ರೀತಿ ನಾವು ಮಾತಾಡೋಂಥ ರೀತಿ ಅದರ ದೇವ್ರ ಮಕ್ಳು ಬಾಯಿನಲ್ಲಿ ಯಾವತ್ತೂ ಅದಕ್ಕೆ ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಬರಬೇಕು ಅದಕ್ಕೆ ಹೇಳ್ತಲ್ಲ ನಿಮ್ ಮಾತು ಹೆಂಗಿರ್ಬೇಕಂತೆ ಹೌದು ಡೈರೆಕ್ಟ್ ಆಗಿ ದೇವ್ರ ಮಕ್ಳು ಹಂಗೆ ಇರ್ಬೇಕು ಅದರ ಓಪನ್ ಆಗಿ ಅದರ ಇತ್ತು ಇತ್ತು ಇಲ್ಲ ಅಂದ್ರೆ ಇಲ್ಲ ನಮ್ಗೆ ಎಕ್ಸಾಂಪಲ್ ನೋಡಿ ಒಂದು ಒಂದು ಇನ್ಸಿಡೆಂಟ್ ಯೇಸು ಕ್ರಿಸ್ ಹತ್ರ ಬಂದ್ಬಿಟ್ಟು ಒಂದು ಸ್ತ್ರೀ ಒಂದ್ಸತಿ ಅದ್ಭುತ ಕೇಳ್ತಾರೆ ಗೊತ್ತಾ ಅವಾಗ ಬಂದ್ಬಿಟ್ಟು ಯೇಸು ಕ್ರಿಸ್ತು ಆ ಅಮ್ಮನ ಕಡೆ ಕೇರೆ ಮಾಡೋದಿಲ್ಲ ಕನನಿ ಸ್ತ್ರೀ ಅದರ ಮತ್ತೆ ಹದಿನೈದನೇ ಬರ್ತಾರೆ ಎಲ್ಲರೂ ಬೈಬಲ್ ಇದೆಯಾ ಓಪನ್ ಮಾಡಿದೀರಾ ಬೈಬಲ್ ಐತಾ ಇಲ್ವಾ

ಆ ಸೀಮೆಯಿಂದ ಕಾನಾನ್ಯಳೊಬ್ಬಳು ಹೊರಟು ಬಂದು ಸ್ವಾಮಿ ದಾವೀದನ ಕುಮಾರನೆ ನನ್ನನ್ನು ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ ಹ್ಮ್ ಏನ್ ಮಾಡ್ಲುವಂತೆ ಯೇಸು ಕ್ರಿಸ್ತ ಏನೂ ಉತ್ತರ ಕೊಡ್ಲುವಂತೆ ಇವಾಗ ವ್ಯವಸ್ಥೆ ಮಾಡಿ ಇದು ಓದೋದಂಗಿದೆ ಕ್ರೈಸ್ಟ್ ಕ್ಯಾರೆಕ್ಟರ್ ಆಪೋಸಿಟ್ ಆಗಿಲ್ವಾ ಹೌದ್ರಿ ಇವಾಗ ನಾವೇನೋ ಯಾರೋ ಒಬ್ಬ ಏನೋ ಕೇಳ್ತೀರಿ ನಮ್ಗೆ ಯಾರು ಏನು ಉತ್ತರ ಕೊಡದಿರ ಹೋದ್ರೆ ಎಷ್ಟು ಕೋಪ ಬರ್ತದೆ ಬೇಜಾರಾಗ್ತದೆ ಇಲ್ಲ ಹೌದ್ರಿ ಆಮೇಲೆ ಅದನ್ನು ಉತ್ತರ ನೆಟ್ಟ ಕೊಡ್ದಿರ ಇನ್ ಸೊಟ್ಟ ಬಟ್ಟ ಉಲ್ಟಾ ಪಲ್ಟಾ ಎಲ್ಲಾ ತರಲೆ ಉತ್ತರಗಳು ಕೊಟ್ರೆ ಇನ್ನಿಗ್ ಇರ್ತದೆ ಇನ್ನೂ ಬೇಜಾರ್ ಆಗ್ಬಿಡ್ತದೆ ಅಲ್ಲರ ಅದು ಎಸ್ಪೆಷಲಿ ಯಾರ ಲೋಕದವ್ರು ಮಾಡ್ಬಿಟ್ರೆ ಏನೋ ಪರವಾಗಿಲ್ಲ ಅಯ್ಯೋ ಬಿಡೋ ಅಂತ ಏನೋ ಎಲ್ಲಾರ ಮುಂದೆ ಅವಮಾನ ಆಯ್ತಾರೆ ಅಂತ ಹಿಂಗೆ ಮಾತಾಡ್ತಾರೆ ನಮ್ ಬ್ರದರ್ಸ್ ಸಿಸ್ಟರ್ಸ್ ಹಿಂಗ್ ಮಾಡ್ಬಿಟ್ರೆ ಇರ್ತದೆ ನಮ್ಗೆ ಬರಬ್ಬರಿ ನೋಡ್ಬೇಕು ತುಂಬಾ ತುಂಬಾ ಕಷ್ಟ ಇರತ್ತ ತುಂಬಾ ಕಷ್ಟ ಆಗ್ಬಿಡ್ತಾಲ್ವಾ ಯಾರೇನ್ ಮಾಡುದು ಪರ ಇಲ್ಲ ಸಹೋದರ ಸಹೋದರಿ ಮಾಡ್ಬಿಟ್ರೆ ನಾವ್ ಜೀರ್ಣ ಕಷ್ಟ ಇವಾಗ ಸ್ತ್ರೀ ಏನಾಯ್ತು ಅಂದ್ರೆ ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಯಿಕೊಂಡು ಬರುತ್ತಾಳೆ ಆಕೆಯನ್ನು ಕಳುಹಿಸಿ ಬಿಡು ಎಂದು ಆತನನ್ನು ಬೇಡಿಕೊಂಡರು ನೋಡ್ರ ಅವಾಗ ಏನ್ ಕೇಳ್ತಾರೆ ಆ ಶಿಷ್ಯರುಗಳ್ ಮನ್ಸಿಗೆ ಬಿಡ್ತಾರೆ ಅಲ್ವಾ ಅವ್ರು ಟಚ್ ಆಗಿದೆ ಮನಸ್ಸಿಗೆ ಆ ಸ್ತ್ರೀ ಬಂದ್ಬಿಟ್ಟು ಅಷ್ಟೊಂದು ಬೇಡ್ತಾಳೆ ಅಂತಂದ್ರೆ ಯೋಚನೆ ಮಾಡಿ ಅವ್ರ ಮಗನ್ಗೆ ದೆವ ಹಿಡ್ದಿರ್ಬೇಕಾರೆ ಆ ಸ್ತ್ರೀ ಮೈಂಡ್ ಹೆಂಗಿರ್ಬೇಕು ಅಲ್ವರ ಆ ಮಗಳು ಆ ಮಗಳಿಗೆ ಈ ತರ ದೆವ ಹಿಡ್ದಿರ್ಬೇಕು ಅಂದ್ರೆ ಅವ್ರು ಎಲ್ಲಾ ತರ ಮೋಸ್ಟ್ಲಿ ಏನ್ ಮಾಡಿರ್ ಪಾಸಿಬಿಲಿಟೀಸ್ ಟ್ರೈ ಮಾಡಿರ್ಬೇಕು ಅಲ್ವರ ವಾಸಿ ಮಾಡೋದಿಕ್ಕೆ ಅವ್ರ ಏನು ಆಗದಿರ್ಬೇಕು ಹೆಲ್ಪ್ಲೆಸ್ ಕಂಡೀಷನ್ ಇದರ ಆ ಸ್ತ್ರೀ ಅವಮ್ಮ ಅಮ್ಮ ಏಸು ಕಸ ನೋಡ್ಬಿಟ್ಟು ಕುಮಾರನೇ ದಾವಿದಿನ ಕುಮಾರ ಅಂತ ಹೇಳ್ಬೇಕ್ರೆ ಯಾವ ತರ ಒಂದು ರೀತಿಯಲ್ಲಿ ಬೆಳೀತಾರೆ ಒಂದು ಕರುಣೆ ಅನುಕಂಪ ಇಲ್ಲೆಲ್ಲ ಬೆಳೀತಾರೆ ಹೊರತು ಹೇ ದಾವಿದಿನ ಕುಮಾರನೇ ಹೇಳ್ತಾ ಇದೀನಿ ಕೇಳಿಸ್ತಾ ಇಲ್ವಾ ನಿಂಗೆ ಕಿವಿ ಅಂತ ಆತರ ಹೇಳಿತ್ತರ ಇಲ್ಲ ಯಾವ್ ಟೋನಲ್ಲಿ ಮಾತಾಡಿತಾರಂದ್ರೆ ಶಿಷ್ಯನ್ಗಳು ಮನ್ಸ ಏನ್ ಆಗ್ಬಿಡ್ತವ ಕರ್ಗೋಗ್ತು ಎಷ್ಟೋ ನಾವ್ ಏನ್ ನೋಡ್ತೀರಿ ಶಿಷ್ಯರುಗಳು ಮಕ್ಳುಗಳನ್ನ ಕರ್ಕೊಂಬರೋ ವಿಚಾರದಲ್ಲಿ ಆ ಮಕ್ಳುಗಳನ್ನ ಏನ್ ಮಾಡ್ತಾರೆ ದೂರ ಗದ್ರಸ್ತಾರೆ ಆದ್ರೆ ಈ ಸಿಚುವೇಶನ್ ಅಲ್ಲಿ ಗದರ್ಸಲ್ ಬಿಟ್ಬಿಟ್ಟು ಏನ್ ಹೇಳ್ತಾವ್ರೆ ಅದ್ ಬದ್ಲಾಗೆ ಯೋ ಸಾರ್ ಏನ್ ಸರ್ ಸಮಯ ಇಷ್ಟು ಜನ ಕೇಳ್ತಾರೆ ಪಾಪ ಕಂಡು ನೋಡ್ಸ್ಬಿಡಿ ಅಂತ ಹೇಳ್ಬೇಕಾರೆ ಕ್ರೈಸ್ಟ್ ರಿಪ್ಲೈ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾರಂದ್ರೆ ಹೇಳ್ತಾರೆ ಟ್ವೆಂಟಿ ಫೋರ್ ಓದಿ ಅದಕ್ಕಾತನು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿಯರ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು ನೋಡ್ರಾ ಏನು ಎಷ್ಟು ಸೂಪರಾಗಿ ಉತ್ತರ ಕೊಡ್ತಾರೆ ಅಂತಂದ್ರೆ ನೋಡಪ್ಪ ನಾನು ಯಾರ ಮನೆತನಕ್ಕೆ ಮಾತ್ರ ನಾನು ಕಳಿಸಲ್ಪಟ್ಟಿದ್ದೀನಿ ಅಂತಂದ್ರೆ ಇಸ್ರೇಲಿನ ಮನೆತನಕ್ಕೆ ಮಾತ್ರ ಅಂದ್ರೆ ಯಸ್ ಕ್ರಿಸ್ತ ರೂಢಾಗಿ ಉತ್ತರ ಕೊಡ್ಲಿಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ದೇವ್ರ ಯೋಜನೆಯಲ್ಲಿ ನಾನು ಮಾಡಬಾರ್ದು ಅಂತಿಲ್ಲ ಮೊಣಕೆ ಇದೆ ಆದರೆ ನಾನು ಎಲ್ಲಿಗೆ ದೇವ್ರ ಚಿತ್ರ ಪಕ್ಕ ಕಳ್ಸಿಕೊಟ್ಟಿದೀನಿ ಅಂತಂದ್ರೆ ಇಸ್ರೇಲಿನ ಮನೆತನಕ್ಕೆ ಮಾತ್ರ ಅಂತ ಹೇಳ್ತಾರೆ ಹೇಳ್ಬಿಟ್ಟು ನೋಡ್ರಿ ಅಂತೀನಿ ಟ್ವೆಂಟಿ ಫಿಫ್ತ್ ವರ್ಸ್ ನೋಡಿ ಆ ಆ ಒಂದು ಆ ಸ್ತ್ರೀಯ ರಿಯಾಕ್ಷನ್ ಹಿಂಗಿತ್ತು ನೋಡಿ ಆಗ ಆಕೆ ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು ಅಡ್ಡ ಬಿದ್ದು ಏನ್ರಿ ನಮಸ್ಕಾರ ಇಂಗ್ಲಿಷ್ ಅಲ್ಲಿ ಬರ್ತಾರೆ ಶಿ ಖೇಮ್ ಅಂಡ್ ವರ್ಷಿಪ್ ಟಿಮ್ ಸೇಯಿಂಗ್ ಲಾರ್ಡ್ ಹೆಲ್ಪ್ ಮೀ ಅದರ ಏನ್ರಿ ವರ್ಶಿಪ್ ಟಿಮ್ ಸೇಯಿಂಗ್ ಲಾರ್ಡ್ ಹೆಲ್ಪ್ ಮೀ ಅಂತಂದ್ರೆ ವರ್ಷಿಪ್ ಟನ್ ಏನ್ ಮಾಡಿರ್ಬೇಕು ಯೇಸು ಕ್ರಿಸ್ತನ್ ಏನ್ ಮಾಡ್ತಾರಲ್ಲ ಅವಮ್ಮ ಏನ್ ಮಾಡಿರ್ಬೋದು ನನ್ನ ಇಮ್ಯಾಜಿನೇಷನ್ ಏನ್ ಮಾಡ್ತಂದ್ರೆ ಅಂದ್ರೆ ಯೇಸುಕುಸನ್ ಕಾಲನ್ನ ಗಟ್ಟಿ ಗಟ್ಕೊಂಬ್ಬಿಟ್ಟು ಸ್ವಾಮಿ ದಯವಿಟ್ಟು ಏನ್ ಮಾಡಿ ನೀವು ಸಹಾಯ ಮಾಡಿ ಅಂತ ನೋಡಿ ಕ್ರೈಸ್ಟ್ ರಿಪ್ಲೈ ನೋಡಿ ಇವಾಗ ಯೇಸು ಕಸ ಏನ್ ಮಾಡಿರ್ಬೋದು ಆಯ್ತು ಏ ಹೆಂಗ ತಿಳ್ಕೊಳ್ಳಿ ಬಿಡಮ್ಮ ಅಂದ್ಬಿಟ್ಟು ಯೇಸು ಕಸ ಸುಮ್ನೆ ಹಂಗೆ ಕಾಲ್ ಹಂಗೆ ಎಳ್ಕೊಂಡು ಹೋಯ್ತಾ ಇರ್ಬೋದಾಯ್ತು ಅದರ ಏನು ಬೇಕೋ ತಿಂಕ್ ಮಾಡ್ಲಿ ಅಂದ್ಬಿಟ್ಟು ಯೇಸು ಕೂಸು ಒಂದು ಮಾತು ಕೂಡ ಮಾತಾಡಿದಿರಾ ಎಲ್ಲರ ಮುಂದೆ ಒಳ್ಳೆ ಹೆಸರಿತ್ತು ಒಂದ್ ಗಂಭೀರವಾಗಿ ಒಂದ್ ಡೀಸೆಂಟ್ ಆಗಿರೋ ಪಾರ್ಟಿ ಅದರ ಸುಮ್ನೆ ಅದನ್ನೇ ಹಂಗೆ ಸ್ಟೇಟಸ್ ಮೈಂಟೈನ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟಿದ್ರೆ ಗುಂಪಲ್ಲಿ ಏನಾಗೋದು ಯಾರಿಗೂ ಗೊತ್ತಾಗ್ತಾ ಇರಲ್ಲ ಅಲ್ವರ ಆದರೆ ಆ ಒಂದು ಸ್ತ್ರೀಯ ಫೀಲಿಂಗ್ಸ್ ಅಲ್ವರ ಅದು ದೇವ್ರಿಗೆ ಗೊತ್ತಿತ್ತ ಇಲ್ಲ ದೇವ್ರಿಗೆ ಗೊತ್ತಿರ್ತದೆ ಅಲ್ವರ ಅದಕ್ಕೆ ಕ್ರೈಸ್ಟ್ ಏನ್ ಮಾಡ್ತಾರೆ ಆ ಸ್ತ್ರೀಗೆ ಪೊಲೈಟ್ ಆಗಿ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಿದ್ರಿ ಏನು ಹೇಳ್ತಾರೆ ಅದಕ್ಕೆ ಅದಕ್ಕಾತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಏನ್ ಉತ್ತರ ನೋಡ್ರಿ ಅಂತೀನಿ ಕ್ರೈಸ್ಟ್ ಏನ್ ಡಿಪ್ಲೊಮೆಟಿಕ್ ಆಗಿ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಇಟ್ ಸ್ಪೀಕ್ಸ್ ಆಫ್ ವಾಲ್ಯೂಮ್ಸ್ ಅಲ್ರ ಕೆಲವೊಂದು ಮಾತುಗಳಲ್ಲಿ ಏನ್ ಮಾತಾಡ್ಬಿಟ್ರಿ ಯೇಸು ಕ್ರಿಸ್ತನು ಅದರ ನಾನ್ ಮಾಡಕ್ ಆಗಲ್ಲ ನಾನ್ ಮಾಡ್ರಿ ಹಿಂಗಾಗ್ಬಿಡ್ತಾರೆ ಹಂಗ ಆಗ್ಬಿಡ್ತಾರೆ ಅಂತ ಆರ್ಗೆ ಮಾಡಕ್ ಹೋಗಿಲ್ಲ ಸಿಂಪಲ್ ಆಗಿ ಏನ್ ಹೇಳಿದ್ರು ಕಂದ ಮಕ್ಳುಗಳ್ ತಿನ್ನಂತ ರೊಟ್ಟಿನ ಯಾರ ಕೊಡೋದು ಸರಿಯಲ್ಲ ನಾಯಿಗಳಿಗೆ ಕೊಡೋದು ಸರಿಯಲ್ಲ ಅಂತ ಹೇಳಿದ ತಕ್ಷಣ ಎಷ್ಟೋ ಅಮ್ಮ ಏನ್ ಅರ್ಥ ಮಾಡ್ಕೊಂಡಿರ್ಬೋದು ನೋಡಿ ಇಮ್ಯುನೇಟ್ ಆಗಿ ಆ ಸ್ತ್ರೀ ರಿಯಾಕ್ಷನ್ ನೋಡಿ ನಮ್ಗೆ ಏನಂಗೆ ಹೇಳಿದ್ರ ಏನ್ ಹೇಳ್ತಾರೆ ರೀ ಏನ್ರಿ ನನ್ನ ಮಗನ್ ನಾಯಿ ಅಂತ ಹೇಳ್ತಾರ ನಾವ್ ನಾಯಿಗಳ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ನಾವೆಲ್ಲ ಮನುಷ್ಯರು ಅಂತ ಅಂದ್ಬಿಟ್ಟು ನಾವ್ ದೇವ್ರ ಸ್ವಲ್ಪ ಸೃಷ್ಟಿ ಮಾಡೋಂತ ಏನ್ ಮಾಡ್ಬೇಕು ಆರ್ಗೆ ಮಾಡೋಯ್ತು ಆ ಸ್ತ್ರೀ ಏನ್ ಕ್ಲವರ್ ಆಗಿ ಉತ್ತರ ಕೊಟ್ರು ಅಂತಂದ್ರೆ ಹೌದು ಸ್ವಾಮಿ ನಿಜಾನೇ ಕರೆಕ್ಟ್ ನೀವ್ ಹೇಳೋದು ಇಲ್ಲ ಅಂತಿಲ್ಲ ಆದ್ರೂ ಕೂಡ ಏನ್ ಮಾಡ್ತಾರೆ ನಾಯಿ ಮರಿ ಆ ತನ್ನ ಯಜಮಾನಿನ ಮೇಜಿನ ಬೀಳಂತ ರೊಟ್ಟಿಗಳ್ ಏನ್ ಮಾಡ್ತಾರೆ ತಿಂತವೆ ಅಂತ ಹೇಳಿದ ತಕ್ಷಣ ಯಶು ಕೃಷ್ಣ ಮನ್ಸು ಏನಾಗೋತ್ರಿ ಅವ್ರ ಹಂಗೆ ಹಂಗೆ ಮೆಲ್ಟ್ ಆಗ್ಬಿಟ್ರು ತಗ ಇಮ್ಮಿಡಿಯೇಟ್ ಆಗಿ ಏನ್ ಮಾಡಿದ್ರು ಸ್ಯಾಂಕ್ಷನ್ ಮಾಡ್ಬಿಟ್ರು ಅಲ್ದರ ನೋಡ್ರಿ ಇವೆಲ್ಲ ಏನು ಅಂತಂದ್ರೆ ಇವೆಲ್ಲ ಥಾಟ್ ಗಳು ಅಲ್ದರ ಯಾರ ಕೇಳಿದವಾಗ ನಾವ್ ಯಾವ ತರ ಉತ್ತರ ಕೊಡ್ತೀರಿ ಏನ್ ಥಿಂಕ್ ಮಾಡ್ತಾ ಇದ್ರಿ ನಮ್ಮ ಮೈಂಡ್ ಅಲ್ಲಿ ಏನ್ ಉತ್ತರ ಕೊಡಬೇಕು ಅಂತ ಇದ್ರಿ ಇಷ್ಟ ಬಂದಾಗ ಏನೋ ಮಾತಾಡ್ಬೇಕು ಅಂತ ಏನೋ ಇದೀರಾ ಅಥವಾ ಮನ್ಸಲ್ಲಿ ಏನ್ ಇಟ್ಕೊಂಡು ನಾವು ಜವಾಬ್ ಕೊಡ್ತಾ ಇದೀರಿ ಅರ್ಥ ಏನ್ ಬ್ರದರ್ ನನಗೆ ಅರ್ಥ ಇಲ್ಲ ಅದೇನು ಅಂತಂದ್ರೆ ಅನ್ಯ ಜನ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ನಾಯಿ ಒಂದು ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು ಯಾಕೆ ಅಂತಂದರೆ ಅವರು ಅಶುದ್ಧ ಜನಗಳು ಅಂದರೆ ದೇವರ ನೀತಿ ಇನ್ನ ಅವ್ರ ಮೇಲೆ ಸುರ್ಸಲ್ ಪಡೆದಿರೋ ಕಾರಣದಿಂದ ಅಶುದ್ಧವಾಗಿರಂತ ಒಂದು ಅನ್ಯ ಜನ ದೇವ್ರ ಹತ್ರ ಕನ್ಸಿಡರ್ ಮಾಡೋರು ಆದರೆ ಅದನ್ನ ಡೈರೆಕ್ಟಾಗಿ ಏಸಕ್ಕುಸಂಗೆ ಹೇಳೋಕೋಗಿಲ್ಲ ನೀವೆಲ್ಲ ನಾಯಿಗಳು ನಾವೆಲ್ಲ ಪರಿಶುದ್ಧವಾಗಿರೋರು ಅಂತ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಸಿದ್ರು ಅದು ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅರ್ಥ ಅದಕ್ಕೆ ನಾವು ಕೊರ್ನೋಲ್ಯಾಸ್ ಮನೆಗೆ ಸುವಾರ್ಥ ಹೋಗ್ಬೇಕಾರೆ ಪೇತರಿಂಗ್ ಒಂದು ಜೋಳಿಗೆಲ್ಲ ಏನ್ ನೋಡ್ತೀರಿ ಅಶುದ್ಧ ಪ್ರಾಣಿಗಳು ಬಂತು ಅಂತ ನೋಡ್ತೀರಿ ಗೊತ್ತಾ ಅದನ್ನ ಎದ್ದಿ ಕಡ್ದು ತಿನ್ನು ಅಂತ ಹೇಳ್ತಾರೆ ಅಂದ್ರೆ ಏನ್ ಮೀನಿಂಗ್ ಅಂದ್ರೆ ಅಶುದ್ಧವಾಗಿರಂತ ಅನ್ಯ ಜನರ ನಾನು ಶುದ್ಧ ಮಾಡಿದ್ದೀನಿ ನೀವಾಗ ಏನ್ ಮಾಡಿ ಅವ್ರಿಗೆ ಸುವಾರ್ತೆ ಸಾರಿ ಅಂತ ಅಂದ್ಬಿಟ್ಟು ಅದರ ಏನಿವೆ ಏನ್ ನೋಡ್ಬೇಕಾರೆ ಇಲ್ಲಿ ಏನಂತ ಮೀನಿಂಗ್ ಅಂದ್ರೆ ನಮ್ಮ ಒಂದು ಥಾಟ್ಸ್ ಅದ್ರ ಅದಕ್ಕೆ ಏನಂತ ಕರೆ ಇಷ್ಟು ಬಂದ್ಬಿಟ್ಟಲ್ಲಿ ಹೇಳೋದು ಏನ್ರಿ ನೀವು ಮನ್ಸಲ್ಲ ಥಿಂಕ್ ಮಾಡದಾವಾಗ ದೇವ್ರೇನ್ ಮಾಡ್ತಾರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಇಫ್ ಇಟ್ ಈಸ್ ಫುಲ್ಫಿಲ್ಡ್ ಅಂತ ಅದಕ್ಕೆ ಇವಾಗ ನಮ್ ಇವಾಗೇಷನ್ ಏನೋ ಗೊತ್ತಾ ನೋಡಿ ಇವಾಗ ನಾವೆಲ್ಲ ಕಾನ್ಸಿಟ್ರೇಷನ್ ಮಾಡ್ಕೊತೀವಿ ಗೊತ್ತಾ ನಮ್ನೆಲ್ಲ ದೇವ್ರು ಯಾವ ತರ ಡಿಸೈಡ್ ಮಾಡ್ತಾರೆ ಅಂದ್ರೆ ನಮ್ನೆಲ್ಲ ಮಾಂಸಿಕವಾಗಿ ಡಿಸೈಡ್ ಮಾಡಲ್ಲ ನಮ್ಮನ್ನೆಲ್ಲ ಮಾಂಸಿಕವಾಗಿ ಡಿಸೈಡ್ ಮಾಡಿದ್ರೆ ನಾ ಒಂದು ಕ್ಷಣ ಕೂತ್ರ ಯಾರು ಬಂದ ನಿಂತ್ಕೊಳಕೆ ಸಾಧ್ಯ ಇಲ್ಲ ದೇವ್ರ ಬಂದು ನಿಂತ್ಕೊಳಕೆ ಸಾಧ್ಯನೇ ಇಲ್ಲ ಅದರ ಯಾಕ ನಾವೆಲ್ಲ ಅಂತ ಒಂದು ಏನು ಹೊಲಸು ನಮ್ಮಲ್ಲಿ ಒಳ್ಳೇದಂತಂದ್ಬಿಟ್ಟು ಏನಿಲ್ಲ ಏನು ಇಲ್ಲ ಅಲ್ವರಾ ನೋಡಿ ಒಂದು ವಚನವದಿ ರೋಮಾಪುರದಲ್ಲಿ ರೋಮಾಪುರದಲ್ಲಿ ಏಳನೇ ಅಧ್ಯಾಯ ಒಂದು ನಿಮಿಷ ರೋಮನ್ ಸೆವೆನ್ ಏಯ್ಟೀನ್ ರೋಮಾಪುರದಲ್ಲಿ ಏಳು ಹದಿನೆಂಟು ನನ್ನ ನನ್ನಲ್ಲಿ ಅಂದರೆ ನನ್ನ ಶರೀರ ದೀನ ಸ್ವಭಾವದಲ್ಲಿ ಒಳ್ಳೇದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಏನು ಒಳ್ಳೇದೇನು ಒಳ್ಳೇದೇನು ವಾಸವಾಗಿಲ್ಲ ಅಂಡರ್ಲೈನ್ ಇದನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಂಡು ನಿಮ್ಮ ಹಣೆಬರದಲ್ಲಿ ಬರ್ದಿಕೋಬೇಡಿ ಶಾಸದ್ವಾಗೆ ಹೌರಾ ನಮ್ಮ ಶರೀರದಲ್ಲಿ ಹಂಗ್ರೆ ಒಳ್ಳೇದೇನೈತೆ ಒಳ್ಳೇದೇನು ಮಾಡಿಲ್ಲ ಆಹ್ ನೋಡ್ರ ನಮ್ ಶರೀರದಲ್ಲಿ ಒಳ್ಳೇದೇನು ಇಲ್ಲ ಅಂತಂದ್ರೆ ಏ ನಮ್ಮ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ್ರೆ ಅಷ್ಟೇ ಗೊತ್ತಾಯ್ತಾರೆ ಎಲ್ಲ ಅನಲೈಸ್ ಮಾಡಿದ್ರೆ ಎಲ್ಲ ಪೋ ಟೋಟಲ್ ಡಿಫೆಕ್ಟ್ಸ್ ಅವರೆಲ್ಲ ಹೋಗ್ಬಿಡೈತೆ ಅಂತಂತಾರೆ ಅಲ್ವರಾ ನೋಡಿ ಇವಾಗ ನಮ್ಮಲ್ಲಿ ಏನು ಒಳ್ಳೇದಿಲ್ಲ ಅಂತ ಅಂದ್ಬಿಟ್ಟು ದೇವ್ರಿಗೆ ಗೊತ್ತೋ ಗೊತ್ತಿಲ್ವಾ ಯಾರು ಗೊತ್ತಿದ್ದು ಗೊತ್ತಿದ್ದು ಕರೀತಾರ ಯೋಚನೆ ಮಾಡ್ರಿ ಯಾರು ಗೊತ್ತಿದ್ದು ಗೊತ್ತಿದ್ದು ಕೆಟ್ಟವ್ರನ್ನ ಯಾರ ಸೇರ್ಸ್ಕೊಂತಾರ ಹೋಗ್ಲಿ ನೀವ್ ಹೇಳ್ರಿ ಹಾ ನಮ್ಮನ್ನೆಲ್ಲ ನೋಡ್ಬೇಕಾದ್ರೆ ನಾವು ಕೂಡ ಯಾರೋ ಕೆಟ್ಟವ್ರ ಸವಾಸ ಮಾಡಕ್ ಹೋಗಲ್ಲ ಯಾಕೆ ಅಂತಂದ್ರೆ ಹೇಳ್ತೀರಿ ಅಂದ್ರೆ ಏನ್ರಿ ಅವ್ರಲ್ಲಿ ಏನು ಒಳ್ಳೇದಿಲ್ಲ ಅಂತ ಆದ್ರೆ ದೇವ್ರು ನಮ್ಮನ್ನು ಒಳ್ಳೇದ್ನ ನೋಡಿದ್ದು ಯಾವ್ದಲ್ಲಿ ಅಂತಂದ್ರೆ ನಮ್ಮ ಹೃದಯಗಳಲ್ಲಿ ನಮ್ಮನ್ನ ದೇವ್ರ ಜಜ್ಮೆಂಟ್ ಮಾಡ್ತಾ ಇರೋದು ನಮ್ಮನ್ನ ಡಿಸೈಡ್ ಮಾಡ್ತಾ ಇರೋದೆಲ್ಲಾ ಫ್ಲೆಷಲ್ ಅಲ್ವೇ ಅಲ್ಲ ಅದ್ರ ಅಂದ ದಯವಿಟ್ಟು ನೀವೆಲ್ಲಾರು ಮುನ್ನಟ್ಟು ಮಾಡ್ಕೊಳ್ಳಿ ಅದರ ಏನಂದ್ರೆ ನಮ್ಮ ಮಾಂಸಿಕವಾದಂತ ಇದ್ರಲ್ಲೇ ನಾವು ಪರ್ಫೆಕ್ಟ್ ಆಗಿರ್ಬೇಕು ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಲೋಪ ದೋಷಗಳೆಲ್ಲ ಕೊರತೆಗಳಿರ್ಬೇಕು ಅಂತ ಅಂದ್ಬಿಟ್ಟು ನೆನ್ಸ್ಕೊಂಡ್ಲೇಬಾರ್ದು ಆ ದಟ್ ಈಸ್ ಹೈಲಿ ಇಂಪಾಸಿಬಲ್ ಯು ಕೆನಾಟ್ ಅಟೈನ್ ಪರ್ಫೆಕ್ಷನ್ ಇನ್ ಯೋರ್ ಫ್ಲೆಶ್ ಅಲ್ವರಾ ಅದನ್ನು ಮಾತ್ರ ಶಾಶ್ವತವಾಗಿ ಯಾತ್ನ ಇಟ್ಕೊಳ್ಳಿ ಮತ್ತೆ ಹಂಗಾರೆ ನಮ್ಮನ್ನ ದೇವ್ರ ನಿರ್ಧಾರ ಮಾಡಿದ್ ಯಾವ್ದ್ರ ಮೇಲೆ ಅಂತಂದ್ರೆ ನಮ್ಮ ಹೃದಯದ ಮೇಲೆ ನಮ್ಮ ಹೃದಯದ ಆಲೋಚನೆಗಳ ಮೇಲೆ ಅಲ್ವರಾ ನೋಡ್ರಿ ಆಲೋಚನೆ ಎಷ್ಟು ಪವರ್ ಇದೆ ಅಂತಂದ್ರೆ ಇವಾಗ ನೀವು ಇದರ ಅಂತ ತಿಳ್ಕೊಳ್ಳಿ ಮೀಟಿಂಗ್ ಬರಬೇಕು ಅಂತ ಎಕ್ಸಾಂಪಲ್ ಇವಾಗ ಈ ಮೀಟಿಂಗ್ ಬರಬೇಕು ಅಂತ ಇನ್ಫಾರ್ಮೇಶನ್ ಬಂತು ನೀವೆಲ್ಲ ಓದಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಏನ್ ಬಂದಿತ್ತರ ಆಲೋಚನೆ ಏನ್ ಬಂದಿತ್ತು ಆಲೋಚನೆ ಕರೆಕ್ಟ್ ಟೈಮ್ ನೋಡ್ತೇವೆ ನಾನು ಈ ತರ ಮೆಸೇಜ್ ಹಾಕದೆ ನಿಮ್ಮ ಮೀಟಿಂಗ್ ಇದೆ ಎಂಟು ಗಂಟೆಗೆ ಅಂತ ಅಂದ್ಬಿಟ್ಟು ಆರ್ನೇ ವಾಲ್ಯೂಮ್ ಸ್ಟಡಿ ಇದೆ ಅಂತಂದ ತಕ್ಷಣ ನಿಮ್ ಮನ್ಸಲ್ಲಿ ಏನ್ ಆಲೋಚನೆ ಬಂದಿತ್ತು ಫಸ್ಟ್ ಆಲೋಚನೆ ಏನ್ ಬಂತು ಕರೆಕ್ಟ್ ಬಂತ ಇಲ್ವಾ ತಾಟ್ ಗುಡ್ ಇದು ಈ ಪ್ರೊಸೆಸ್ ಇದೆ ಈ ತಾಟ್ ಇದೆಲ್ಲ ಅದೇ ಫಸ್ಟ್ ಮೈನ್ ನೆಕ್ಸ್ಟ್ ಎಲ್ಲಿ ಬರ್ತದೆ ಅಂದ್ರೆ ಆಕ್ಷನ್ ಅಲ್ಲಿ ಬರ್ತದೆ ಇವಾಗ ಬರ್ತಾರೆ ಹೇಳಿದ್ರು ಎಲ್ಲಾ ಕೆಲ್ಸನ ಒತ್ತೆ ಇಟ್ಟು ಬಂದ್ಬಿಡ್ಬೇಕು ಏನು ಅಡಚಣೆ ಆಗ್ಬಾರ್ದು ಅವಾಗ ಏನ್ ಮಾಡ್ತೀರಾ ಕರೆಕ್ಟಾಗಿ ನೀವ್ ಏನು ಎಂಟು ಗಂಟೆಗೆ ಸೇರ್ಬೇಕು ಮೀಟಿಂಗ್ ಅಂತ ಅಂದ್ಬಿಟ್ಟು ಟಾರ್ಗೆಟ್ ಇಟ್ಕೊಂಡಿದ್ರೋ ಅದಕ್ಕೆ ಮಾಡ್ತೀರಾ ನೀವು ಆ್ಯಕ್ಷನ್ಸ್ನ ಚೇಂಜ್ ಮಾಡ್ಕೊಂತೀರ ಅದರ ಮೆಸೇಜ್ ನೋಡಿದ ತಕ್ಷಣ ಏನು ಮಾಡ್ತೀರಾ ಕರೆಕ್ಟಾಗಿ ಎಂಟು ಗಂಟೆ ಮೀಟಿಂಗ್ ತಡೆ ಆಗೋಂಥ ಎಲ್ಲ ಕೆಲಸಗಳನ್ನ ಏನ್ ಮಾಡ್ತೀರಾ ಟಕ 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 ಅಂತ ಮುಗ್ಸ್ಕೊಂಡ್ ಬರ್ತೀರಾ ಅಲ್ರ ಆಮೇಲೆ ಯಾರು ನಿಮ್ಗೆ ಫೋನ್ ಮಾಡಿ ಅದು ಇದನ್ನ ಡಿಸ್ಕಸ್ ಮಾಡಂಗಿದ್ರೆ ಮಾಡ್ತೀರಾ ನಿಮ್ ಮಾತಲ್ಲಿ ಮಾಡ್ತೀರಾ ಆದಷ್ಟು ಎಲ್ಲ ಕತೆ ಎಲ್ಲ ಮಾತಾಡ್ಕೊಂಡು ಕುತ್ಕೊಳಲ್ಲ ಏನ್ ಮಾಡ್ತೀರಾ ತುಂಬಾ ಚಿಕ್ಕದಾಗಿ ಮಾತಾಡಿ ಏನ್ಮಾಡ್ತೀರ ನಾ ಕಮ್ಮಿ ಮಾಡ್ತೀರಾ ಹಂಗಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ನೆಕ್ಸ್ಟ್ ಯಾವ್ದ್ರ ಮೇಲೆ ಪ್ರಭಾವ ಬೀಳ್ತದೆ ಅಂದ್ರೆ ನಮ್ಮ ಕಾರ್ಯದ ಮೇಲೆ ನಾವ್ ಮಾತಾಡೋ ರೀತಿ ಮೇಲೆ ಪ್ರಭಾವ ಬೀಳ್ತದೆ ಅದರ ಇದೇ ರೀತಿ ಏನ್ರಿ ಒಂದೊಂದು ವಿಚಾರಗಳು ಕೂಡ ಫಸ್ಟ್ ಬದಲಾವಣೆ ಆಗ್ಬೇಕು ಎಲ್ಲಿ ಬದಲಾವಣೆ ಆಗ್ಬೇಕು ಮೈಂಡ್ ಅಲ್ಲಿ ಮೈಂಡ್ ಅಲ್ಲಿ ಚೇಂಜ್ ಆಗ್ಬೇಕು ಅದರ ನಾವ್ ಮಾಡಂತ ಅನೇಕ ಮಿಸ್ಟೇಕ್ ಗಳು ಏನು ಅಂತಂದ್ರೆ ಮೈಂಡ್ ಅಲ್ಲಿ ಚೇಂಜ್ ಮಾಡಕ್ ಹೋಗಲ್ಲ ಕೈನಲ್ಲಿ ಏನ್ ಮಾಡಕ್ ಹೋಗ್ತೀರಿ ಆಕ್ಷನ್ಸ್ ಅಲ್ಲಿ ಚೇಮ್ ಮಾಡಕ್ ಹೋಗ್ತೀರ ಅದು ಇಂಪಾಸಿಬಲ್ ಯಾಕೆ ಗೊತ್ತಾ ನಾವು ಚಿಕ್ಕ ನಾವು ಚಿಕ್ಕ ಪುಟಾಣಿ ಎಳೆ ಬೇಬೀಸ್ ಅಲ್ಲ ಏನೋ ಎಳೆ ಬೇಬೀಸ್ ಆಗಿದ್ರೆ ನಮ್ಮನ್ನ ಏಸು ಕೃಷಿ ಏನ್ ಬೇಕಾದ್ರೆ ಏನ್ ಮಾಡ್ಬೋತ್ೋ ಮೋಡ್ಬಾರೀವ್ ಎಲ್ಲ ಎಲ್ಲ ಚೆನ್ನಾಗಿ ರಕ್ತದಲ್ಲಿ ಚೆನ್ನಾಗಿ ಊರ್ ಬಿಡೈತೆ ಡಿ ಎನ್ ಅಲ್ಲಿ ಏನೋ ಎಲ್ಲ ತರಲೆ ಬುದ್ಧಿಗಳು ಅದರ ಇದನ್ನೆಲ್ಲ ಹೋಗ್ಬೇಕು ಡಿ ಎನ್ ಎಲ್ ಏನ್ ಮಾಡ್ಬೇಕು ಇವಾಗ ನಮ್ಗೆ ಯಾವ ಸೋಪ್ ಹಾಕಿದ್ರು ನಾವು ರಿನ್ ಸೋಪ್ ವಾಷಿಂಗ್ ಮಿಷಿನ್ಗೆ ಹಾಕಿ ಸೊ ವಾಷಿಂಗ್ ಸೋಡಾ ಹಾಕಿ ಹೋದ್ರೂ ಹೋಗಲ್ಲ ಇವಾಗ ಏನ್ ಮಾಡ್ಬೇಕು ಅದು ಏಸು ಕಸ ರಕ್ತದಲ್ಲಿ ತೊಳಿಬೇಕು ಅದಿಗೇನ್ ಮಾಡ್ಬೇಕು ದಿನಾನಿತ್ಯ ದೇವ್ರ ವಾಕ್ಯನ ಕೇಳಿ ದೇವ್ರ ವಾಕ್ಯಕ್ಕೆ ಚೆನ್ನಾಗಿರ್ಬೇಕು ನಾವ್ ಇವಾಗ ಅದ್ರ ಅದಕ್ಕೆ ನಮ್ಗೆ ಸೇತ ನಿಲ್ ಗೊತ್ತಾ ಫಸ್ಟ್ ಅಟ್ಯಾಕ್ ಮಾಡೋದು ಅವನು ಅಟ್ಯಾಕ್ ಮಾಡೋದಿ ನಮ್ ಥಾಟ್ಸ್ಗೆ ಅದು ನಮ್ಗೆ ಏನು ಮಾಡಲ್ಲ ರೀ ನಮ್ಗೆ ಏನಿಲ್ಲ ನಮ್ ನಮ್ಗೆ ಯಾರು ಬಂದು ಹೊಡಿಯೋದಿಲ್ಲ ನಮ್ಗೆ ಯಾರು ಬಂದು ತೂ ಚೇ ಅಂತ ಬಯ್ಯೋದು ಇಲ್ಲ ರೀ ನಮ್ಗೆಲ್ಲ ಎಲ್ಲಿ ಹೊಡ್ತಾರ ಗೊತ್ತಾ ಯಾರು ಇಲ್ಲ ನಮ್ ನಮ್ ತಂಟಕ್ಕೆ ಯಾರು ಬರೋದಿಲ್ಲ ನಮ್ಮ ಪಣ್ಣ ಸುಮ್ನೆ ಇರ್ತೀರಿ ಆರೆ ತಲೆ ಇರ್ತಾನೆ ಇಂತೀನಿ ತಲೆಯಲ್ಲಿ ಏನ್ ಮಾಡ್ತಾನೆ ಸರಿ ಒಳ ಬಿಟ್ಬಿಡ್ತಾನು ಇಂತ ಚಿಕ್ಕದಾಗ ಒಂದು ಉಳಾ ಬಿಟ್ಬಿಡ್ತಾನೆ ಏ ಹಂಗಾಗೋಯ್ತದೇ ಗೊತ್ತಾ ನಿನ್ಗೆ ಅಂತ ನಮ್ಗೇನಾಯ್ತದ ಅವಾಗ ಅದೇ ಹುಳ ಓಡ್ತಾ ಇರ್ತಾರ ನೋಡಿ ನೈಟ್ ಎಲ್ಲಾ ಓಡ್ತದ್ ನೋಡಿ ಅಂತ ಬೆಳಿಗ್ಗೆ ಹತ್ತಿಕ್ಕ ಏನಾಗೇತರ ಮೈಂಡು ಹ ಬೆಳಿಗ್ಗೆ ಹೊತ್ತಕ್ಕೆ ಹುಳ ಬೆಳೆದಿ ತಿನ್ ಗಿನ್ ಏನಾಗಿತ್ತರ ಅದು ಆ ಅಂತ ದಪ್ಪ ಆಗ್ಬಿಡ್ತೇ ಅವಾಗ ನಾವ್ ಮಾಡ್ತೀರಿ ನಮ್ಮ ನಮ್ ಮೈಂಡ್ ಯಾವ ಕಡೆ ವಾಲ್ಸ್ಕೊಂತೀರಿ ಅವಾಗ ಕೆಟ್ಟದ ಕಡೆಗೆ ಏನ್ ಮಾಡ್ತೀರಿ ವಾಲ್ಸ್ಕೊಂತೀರಿ ಅದರ ಅದು ಇದನ್ನ ಫೈಟ್ ಮಾಡ್ಬೇಕು

ಎಲ್ಲ ಕೆಲ್ಸ್ರಾಂಗ್ ಅಲ್ಲೇ ಮಕ್ಳು ಸ್ಟ್ರಾಂಗ್ ಹೆಣ್ಮಕ್ಳು ಹಿಡ್ಕೊಂಡ್ರೆ ಯಾವ್ದ್ ಕೇಳ್ತಾ ಇದ್ರು ಮಾತಾಡಿಲ್ಲ ಬ್ರದರ್ ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದ ಕಾರಣ ಅವ್ರ ಸಾಯ್ತಾನ ಗೊತ್ತು ವೆರಿ ಗುಡ್ ವೆರಿ ಗುಡ್ ಅಲ್ವಾ ಆಲ್ವೇಸ್ ಲೇಡೀಸ್ ಫಸ್ಟ್ ಅದಕ್ಕೆ ನೀನೆ ಮುಂದಕ್ಕೆ ಹೋಗೋದ್ ಆತ ಬಿಟ್ಬಿಟ ಸರಿ ಏನಕ್ಕೆ ಅಂದ್ರೆ ಏನ್ರಿ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಆಡ ಬರ್ದಾರ ಅಲ್ವರ ಅದಕ್ಕೆ ನೋಡ್ರಿ ಸೇತಾನ್ಗೆ ಏನ್ ಚೆನ್ನಾಗ್ ಗೊತ್ತು ಅಂದ್ರೆ ಆಡಮ್ ಹಿಂಗ್ ಬಿಡ್ಸ್ಬೇಕು ಅಂತ ಗೊತ್ತು ಅಲ್ಲಾರ್ಟ್ ಅವ್ನು ಮಾಡಬೇಕ ಯಾರು ಬೀಳ್ತಾರೆ ಚೆನ್ನಾಗಿ ಗೊತ್ತಿತ್ತು ಗೊತ್ತಾ ಮಾಡ್ತಾನೆ ನೋಡಿ ಬೈಬಲ್ ನೋಡ್ದ್ರೆ ಆದಿಕಾಂಡದಲ್ಲಿ ಸೇತಾನ್ ಎಲ್ಲರ ಕಾಣಿಸ್ಕೊಂಡಿದಾನ ಕಣ್ಣಿಗೆ ಆದಿಕಾಂಡದಲ್ಲಿ ಶೇತಾನ್ ಬಂದಿ ಏನಂತಾರೆ ನಾನು ನೋಡು ಎಣ್ಣ ತಿನ್ನು ಅಂತ ಹೇಳೋದು ಎಲ್ಲ ಆಯ್ತಾ ಎಲ್ಲೂ ಇಲ್ಲ ಹಂಗಾರೆ ಯಾರ್ ಬಂದಿರೋದ್ರಲ್ಲಿ ಪಿಕ್ಚರ್ ಅಲ್ಲಿ ಸರ್ಪ ಸರ್ಪ ಉಪಯೋಗಿಸ್ಕೊಂಡು ಜಸ್ಟ್ ಏನ್ ಮಾಡ್ದ ಅಂತ ನೋಡ್ರಿ ಅಂತೀನಿ ಒಂದ್ ತಾಟ್ ತಲೆಗೆ ಬುಡ ಬಿಟ್ಟ ನೋಡ್ರಿ ಅಂತೀನಿ ಯಾವಳ್ಗೆ ಆ ಇವು ಯಾವಳ್ ಗೆನಾಯ್ತಾವ್ ಮನ್ಸಲ್ಲಿ ಎಸ್ ಯಸ್ ಕರೆ ಮಾಡಕ್ ಶುರು ಅಂತೀನಿ ಇಲ್ದಿದ್ದೆಲ್ಲ ಅವಳಿಗೆ ಆಲೋಚನೆ ಬಂತು ತೆಪ್ಪಗಿದ್ರೆ ಆಯ್ತಾ ಇರಲ್ವಾ ಏನ್ ತಂದ್ರು ದೇವ್ರು ನೋಡು ಅಣ್ಣ ತಿನ್ಬೇಡ ತಿಂದ್ರೆ ಸಾಹಿತ್ಯ ಏನೂ ಆಗಲ್ಲ ಮಿಕ್ಕಿದಲ್ಲ ನೀನ್ ಧೈರ್ಯವಾಗಿ ಇರೋ ಅಂತ ಅಂದ್ಬಿಟ್ಟು ದೇವ್ರು ಹೇಳಿದ್ ಇಂದ್ರಟಗೇ ಇದೊಂದು ಮಾತ್ರ ಮಾಡ್ಬಿಡಪ್ಪ ಮಿಕ್ಕಿದ್ ಏನ್ ಬೇಕಾರೋ ಮಾಡುವ ನಂಗೆ ಇವ್ಳಗ್ ಏನಾಗೋಯ್ತು ಅಂದ್ರೆ ಮಿಕ್ಕಿದ್ ಏನ್ ಏನ್ ಬೇಕಾರೋ ಮಾಡುವಂತಂದ್ರೆ ತಲೆಗೆ ಹೋಗಿಲ್ಲ ಒಂದೇನು ವಿಚಾರ ಏನೋಯ್ತು ಅದು ಅದ್ ಕುತ್ಕೊಂಡ್ಬಿಡ್ತೇವೆ ನಡಿತಿನಿ ಇವಾಗ ನಾವು ಕೂಡ ಏನ್ ದೇವರು ಎಲ್ಲಾ ರೀತಿ ಕೃಪೆ ಕೊಟ್ಟು ಆಶೀರ್ವಾದ ಮಾಡಿ ನಡ್ಸ್ಕೊಡ್ತಾರೆ ಅಂತಂದ್ರೆ ಅವರ ತಲೆಗೆ ಹೋಗಿರಲ್ಲ ನಮ್ ತಲೆಗೆ ಏನ್ ಹೋಗಿರ್ತದೆ ನೀವ್ ಏನ್ ತಪ್ಪು ಮಾಡಿದ್ರೆ ದೇವ್ರು ನಿಮ್ಗೆ ಶಿಕ್ಷೆ ಕೊಡ್ತಾ ಇದ್ರಿ ಅದು ತಲೆಗೆ ಏನಾಗ್ಬಿಡ್ತಾರೆ ಕುತ್ಕೊಂಡ್ಬಿಡ್ತಾರೆ ಇವಾಗ ಭಯ ಆದ್ಮೇಲೆ ಬಿಡ್ತಾರೆ ಫಸ್ಟ್ ದೇಹದ ಮೇಲೆ ಪ್ರೀತಿ ಕಿಂತ ಭಯ ಏನಾಗ್ಬಿಡ್ತಾರೆ ಕುತ್ಕೊಂಡ್ಬಿಡ್ತಾರೆ ಹಿಂಗಾದ್ರ ಹಂಗಾಗ್ಬಿಡ್ತದೆ ಅಲ್ಲಲ್ಲಿ ಹಂಗಾದ್ರೆ ಹಿಂಗಾಗೋಯ್ತದೆ ಅಂತ ಬಿಟ್ಟು ಕಾನ್ಸನ್ಟ್ರೇಷನ್ ಮಾಡ್ಕೊಂಡ್ಬಿಡ್ತೀನಲ್ಲ ಯೋ ಅಯ್ಯೋ ಆಗೋಯ್ತಪ್ಪ ಅಂತ ಬಿಟ್ಟು ಟೆನ್ಶನ್ ಮಾಡ್ಕೊಂಡ್ಬಿಡ್ತೀನಿ ನಾವು ಅದರ ಏನ್ ಮಾಡ್ಬೇಕು ಅಂದ್ರೆ ಅವಾಗ ಫಸ್ಟ್ ಥಿಂಕ್ ಮಾಡ್ಬೇಕು ಓಹೋ ಈ ತಲೆಯಲ್ಲಿ ಉಳ ಬಿಟ್ಟಿರದ್ ಯಾರ ಇವಾಗ ಹ ಇವಾಗ ಏನ್ ಮಾಡ್ಬೇಕು ಕುತ್ಕೊಂಡು ಇವಾಗ ಸಮಾಧಾನವಾಗಿ ತಿಂಕ್ ಮಾಡ್ಬೇಕು ಏನ್ ತಿಂಕ್ ಮಾಡ್ಬೇಕು ಬ್ರಹ್ಮಪುರದಲ್ಲಿ ಓದಿ ಬ್ರಹ್ಮಪುರದಲ್ಲಿ ಐದನೇ ಅಧ್ಯಾಯ ಬ್ರಹ್ಮಪುರದಲ್ಲಿ ಐದನೇ ಅಧ್ಯಾಯ ಆರನೇ ವಚನ ಓದಿ ಅಂತೀನಿ ರೋಹಪುರದಲ್ಲಿ ಐದು ಆರು ನಾವು ಅಶಕ್ತರಾಗಿದ್ದ ಗಲೇ ಕ್ರಿಸ್ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿ ಹೀನಿಗೋಸ್ಕರ ಪ್ರಾಣ ಕೊಟ್ಟನು ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿ ಹೀನರಿಗೋಸ್ಕರ ಪ್ರಾಣ ಕೊಟ್ಟನು ನೋಡ್ರಿ ಯಾವ ಕಾಲದಲ್ಲಿ ಸತ್ರು ನಾವು ಅಶುದ್ಧರಾಗಿರುವಾಗ್ರಿ ಅಶಕ್ತರಾಗಿರ್ಬೇಕಾದ್ರೆ ಆ ಕಾಲದಲ್ಲೇ ಏನ್ರಿ ನಾವೆಲ್ಲಾ ಏನ್ರಿ ಕೆಲ್ಸಕ್ ಬಾರದಿರ್ಬೇಕ ಟೈಮ್ ಅಲ್ಲಿ ನಮ್ಗೆ ಏಸು ಕಸು ಏನ್ ಮಾಡವ್ರೆ ಸತ್ತವರಂತೆ ದೇವ್ರ ಅಷ್ಟು ಪ್ರೀತಿ ಮಾಡ್ಬಿಟ್ರಂತೆ ಯಾವಾಗ ನಾವೆಲ್ಲಾ ಹೊಲ್ಸಾಗಿರ್ಬೇಕಾದನೆ ಇವಾಗ ನಾವ್ ಪರಿಶುದ್ಧವಾಗಿ ಬಾಳ್ಬೇಕು ಅಂತ ಮನ್ಸು ಮಾಡಿದ್ರ ಇಲ್ವಾ ಇವಾಗ ಏಸು ಕಿಸ್ತು ಮೊದ್ಲಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಾರ ಇಲ್ವಾ ನಮ್ನ ಹೌದ್ರಿ ನಾವ್ ಈ ಬಿಟ್ಬಿಡ್ತೀರಿ ಇದೆಲ್ಲ ನಮ್ ಲೆಕ್ಕಕ್ಕೆ ಬರಲ್ಲ ನಮ್ಗೆ ಅದು ಬರ್ದಾಗ ಏನು ಬಿಡ್ತಾರೆ ಯಾರು ಭಯ ಬಿಡ್ತಾರೆ ಅಯ್ಯೋ ಗಡ 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 ಅಂತ ದೇವ್ರು ನೋಡಿದ್ರೆ ನಡಗಬಿಡ್ತೀರಿ ಅಂದ್ರ ಇದೆಲ್ಲ ಥಾಟ್ಸ್ ಇವೆಲ್ಲ ನಡೆಯೋದಲ್ಲಿ ಆಲೋಚನೆಯಲ್ಲಿ ಸೇತಾನು ಯಾವಳ್ಗು ಹಿಂಗೆ ಮಾಡಿದ್ದು ತಿಂದ್ರೆ ನೀನ್ ಏನಾಗ್ಬಿಡ್ತೀಯಾ ಸುತ್ತೋಗ್ಬಿಡ್ತೀಯಾ ಆ ಇಲ್ಲ ಸಾಯೋದಿಲ್ಲ ಹಂಗಾಗ್ಬಿಡ್ತಾ ಹಿಂಗಾಗ್ಬಿಡ್ತೀಯ ಆಗ್ಬಿಟ್ಟು ಇಲ್ದಿದೆಲ್ಲ ಇಮಾಜಿನೇಷನ್ ತುಂಬ ನೋಡತೀನಿ ಮನ್ಸು ಏನಾಗೋತಲ್ಲೇ ಚೇಂಜ್ ಆಗೋಯ್ತಲ್ಲ ಅದಕ್ಕೆ ಹೇಳೋದು ಬೈಬಲ್ ನಲ್ಲಿ ಪ್ರಾಬ್ ಫೋಟೋ ಲೋದಿ ಧನ್ ನಾಲ್ಕು ಹನ್ನೆರಡು ಆ ಹೋಪ್ ಡಿಪರ್ಡ್ ಏನ್ ಬರ್ತದೆ ಅದೇ ನಾನು ನೋಡಿ ಅಂತೀನಿ ಒಂದ್ ನಿಮಿಷ ರೀ ಪ್ರಾಬ್ ನೀನು ನಡೆಯುವಾಗ ನಿನ್ನ ಹೆಜ್ಜೆಗೆ ಕಟ್ ಆಗದು ನೋಡಿದರೆ ಮಗರಿಸುವುದಿಲ್ಲ ಹೋಪ್ ಡಿಫರ್ತ್ ಮೇಕ್ ದ ಹಾರ್ಟ್ ಸಿಕ್ ಅಂತ ಒಂದು ವಚನ ಬರ್ತದೆ ಕೇಳಿದಿರಾ ಒಂದ್ ನಿಮಿಷ ಜನಕ್ಕೆ ಬರ್ತದೆ ಜ್ಞಾನೋಕ್ತಿಗಳು 13 ಹನ್ನೆರಡು ಬಳಲುವುದು ಕೈಗೂಡಿದ ಇಷ್ಟಾರ್ಥವು ಜೀವ ವೃಕ್ಷವು ಬರ್ತಾರೆ ಮೇಕ್ ದ ಹಾರ್ಟ್ ಸಿಕ್ ಅಂತ ಹೇಳ್ತಾರೆ ಅಂದ್ರೆ ನಮ್ಗೊಂದು ನಿರೀಕ್ಷೆ ಇರ್ತದೆ ನಂಬಿಕೆ ಇರ್ತದೆ ಯಾವಾಗ ಅದು ಅದು ಒಂದು ಏಮು ಅದು ಗುರಿ ಅದು ಒಂದು ಟಾರ್ಗೆಟ್ ಚೇಂಜ್ ಆಗ್ತದೋ ಮನ್ಸಿಗೆ ಏನಾಗ್ಬಿಡ್ತಾರೆ ಬೇಜಾರಾಗ್ಬಿಡ್ತಾರೆ ಇವಾಗ ನಾವೆಲ್ಲರೂ ಹತ್ತನೇ ತಾರೀಕು ಅಲ್ಲ ಸಾರಿ ಐದನೇ ತಾರೀಕು ಸಂಬಳ ಬರ್ತಾರೆ ಅಂತ ಇದು ನೋಡ್ತಾ ಇದ್ರಿ ಅಲ್ರಾ ಐದನೇ ತಾರೀಕು ಆಗಿದ ತಕ್ಷಣ ಟಕ್ ಅಂತ ದುಡ್ಡು ಬರ್ತಾರೆ ಅಂದ್ರೆ ಕಾಯ್ತಾ ಇರ್ತೀರಿ ದುಡ್ಡು ಬರ್ಲಿಲ್ಲ ಅವಾಗ ಏನಾಯ್ತದಪ್ಪ ನಮ್ಗೆ ಬೇಜಾರಾಯ್ತಾರೆ ಹೊಡಿಬೇಕು ಆರ್ನೇ ತಾರೀಕು ಬರ್ತದೆ ಅಂತ ನಿರೀಕ್ಷೆ ಇರ್ತದೆ ಬರ್ಲಿಲ್ಲ ಏಳು ಹೋಯ್ತು ಎಂಟುಗ್ ಹೋಯ್ತು ಒಂಬತ್ತು ಹೋಯ್ತು ಹತ್ತು ಹೋಯ್ತು ಬರ್ಲೇ ಇಲ್ಲ ಅಂತ ಅಂತೀನಿ ಹದಿನೈದು ಹೋಯ್ತದೆ ಸರಿ ಇನ್ನೇನ್ ಮಾಡಣ ವೇಟ್ ಮಾಡೋಣ ಇಪ್ಪತ್ತಾಯ್ತು ಸರಿ ನೆಕ್ಸ್ಟ್ ಮಂತ್ ಒಟ್ಟಿಗೆ ಕೊಡ್ತಾರೆ ಅಂತ ಕಾಯ್ಕೊಂಡು ಗೊತ್ತಿತ್ತರಿ ಅದ್ ಬರ್ಲೇ ಇಲ್ಲ ಅಂದ್ರೆ ಕೊನೆಗೆ ಏನಾಯ್ತಾರೆ ಮೈಂಡ್ ಏನಾಯ್ತಾರೆ ಇವಾಗ ಮೈಂಡ್ ಡಿಸ್ಟರ್ಬ್ ಆಯ್ತದ ಇಲ್ಲ ಏನು ಆಚ ಕಡೆ ಏನು ಬದಲಾವಣೆ ಆಗಲ್ಲ ಥಾಟ್ ಇದೆ ತಲೆಯಲ್ಲಿ ಬೆಳಿಗ್ಗೆ ಕೂತ್ರೆ ಸಾಕು ಅದೇ ಸಾಯಂಕಾಲ ಕೂತ್ರೆ ಸಾಕು ಅದೇ ದುಡ್ಡು ದುಡ್ಡು ಏನಾಯ್ತದೆ ಇದು ಟ್ಯಾಕ್ಟೀಸ್ ನೋಡಿ ಅದಕ್ಕೆ ಒಂದ್ ವಚನ ಹೇಳ್ತಾರೆ ಗೊತ್ತಾ ಒಂದ್ ನಿಮಿಷ ರೀ ಪ್ರಾಬ್ಸ್ ಒಂದ್ ವಚನ ಬರ್ತದೆ ಪ್ರಾಬ್ಸ್ ಟ್ವೆಂಟಿ ತ್ರೀ ಇರ್ಬೇಕು ನಿಮಿಷ ರೀ ನಿಮ್ಮ ಹೃದಯಗಳನ್ನ ನೀವು ಇಟ್ಕೊಳ್ಳಿ ಅದ್ರಲ್ಲಿ ನೀರ್ ಏನು ಜೀವ ಇದೆ ಅಂತ ಹೇಳಿ ಬರ್ತದೆ

ಅದಕ್ಕೆ ನೋಡಿ ಬೈಬಿಲ್ ಶು ಜೊತೆ ಬೈಬಿಲ್ ಎಲ್ಲ ಸಿಕ್ಕ ಸಿಗ್ತದೆ ಜೀವಧಾರೆಗಳು ಹೊರಡುವವು ನೋಡ್ರಾ ನಮ್ಮ ಹೃದಯನ ಫಸ್ಟ್ ಅದ್ ಹೇಳೋದು ನೀವು ಅದನ್ನ ಕಾಪಾಡ್ಕೊಳ್ಳಿ ಇದನ್ನ ಕಾಪಾಡ್ಕೊಳ್ಳಿ ನೀವು ಟಿಪ್ ಟಾಪ್ ಆಗಿ ರೆಡಿ ಆಗಿರಿ ನೀಟ್ ಆಗಿರಿ ಸ್ಮಾರ್ಟ್ ಆಗಿರಿ ಅದರ ಅಂತ ಇದ್ದ ಹೇಳ್ತಾರ ಫಸ್ಟ್ ಹೇಳೋದು ಹೃದಯ ಯಾಕೆ ಹೃದಯದೆಲ್ಲ ಹುಟ್ಟದು ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಲ್ಲ ನೀವು ಒಳಗಡೆ ಹೋಗೋದು ನಿಮ್ ಏನ್ ಮಾಡಲ್ಲ ಹೊಲಸು ಮಾಡೋದಿಲ್ಲ ಹೊರ್ಗಡೆ ಬರೋದೇ ನಿಮ್ ಏನ್ ಮಾಡೋದು ಹೊಲ್ಸ್ ಮಾಡೋದು ಒಳಗಡೆ ಇಂದ ಒಳಗಡೆ ಹೆಂಗಿಂದ ಬರ್ತದೆ ಮಾತುಗಳು ಬರ್ತಾವ ಎಲ್ಲಿಂದ ಬರ್ತದೆ ಆಲೋಚನೆ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಮನುಷ್ಯ ಹೆಂಗ್ ಮಾತಾಡ್ತಾರಂತೆ ಹೃದಯ ತುಂಬಿ ಏನಾಗ್ತದೆ ಬಾಯಿನಲ್ಲಿ ಹ ಬರ್ತದೆ ಅಲ್ವರ ಅದಕ್ಕೆ ಹೃದಯದಲ್ಲಿ ಏನ್ ತುಂಬಿರ್ಬೇಕು ಒಳ್ಳೇದು ಒಳ್ಳೇದು ತುಂಬಿರ್ಬೇಕು ಥಾಟ್ಸ್ ಅದರ ಏನಂದರೆ ಕೆಲವು ಜನ ಬಾಯಿನಲ್ಲಿ ಮಾತಾಡೋದಿಲ್ಲ ಅವ್ರು ಇನ್ನೂ ಬಾರಿ ಪಾಕಡಗಳು ಏಸುಗುಸಿಂಗ್ ಹೇಳ್ಬಿಟ್ಟು ಅಂತ ಮಾತಾಡೋದೇ ಬೇಡ ಅಂದ್ಬಿಟ್ಟು ಗಿಲೀಟಾಗಿ ಏನು ಮಾಡ್ಬಿಡೋದು ಬರೀ ಆಕ್ಷನ್ಸಲ್ಲೆಲ್ಲ ಮಾಡಿ ಮುಗಿಸ್ಬಿಡೋದು ಅದರ ಥಾಟ್ಸಲ್ಲಿ ಕೆಟ್ಟಾಗಿ ವ್ಯವಸ್ಥೆ ಮಾಡಿ ಆ್ಯಕ್ಷನ್ಸಲ್ಲಿ ನಾವು ಏನಾರ ತಪ್ಪು ಮಾಡ್ತೀನೋ ಕೂಡ ಇದು ದೇವ್ರ ಮುಂದೆ ಏನಾಗೋದಿಲ್ಲ ಅದು ಇಷ್ಟ ಆಗೋದಿಲ್ಲ ಅಲ್ಲರೂ ಅದಕ್ಕೆ ಏನ್ರಿ ಇವೆಲ್ಲ ನಮಗೆ ದೇವ್ರೇ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಪಾರ್ಟ್ ನಮ್ಗೆ ಏನು ಮಾಡೋದು ನಮಗೆ ನಮ್ಗೆ ಇಟ್ಟವ್ರೆ ಎಲ್ಲರೂ ಅದಕ್ಕೆ ಆಡ್ಬೇಕಾರೆ ದೇವ್ರ ಮಕ್ಕಳು ಥಾಟ್ ಪ್ರೊಸೆಸ್ಗಳನ್ನ ಆದಷ್ಟೇ ಮಾಡಬೇಕು ಶುದ್ಧವಾಗಿ ಇಟ್ಕೊಬೇಕು ಅಂದ್ರೆ ಇನ್ನೊಂದ್ ವಚನ ಓದಿತೀನಿ ನಮ್ಮ ಒಂದು ಹೋರಾಟ ಆ ಕೊರೆಂತದಲ್ಲಿ ಬನ್ನಿ ಎರಡನೇ ಕೊರೆಂತ ಎರಡನೇ ಕೊರೆಂತದಲ್ಲಿ ಎರಡನೇ ಕುರಿತ ಹ್ಮ್ ಹ್ಮ್ ಕೋಟೆ ಕತ್ತಲುಗಳ ಕೆಡವಾಕದಂತವನ ವಚನ ಬರ್ತರಲ್ಲ ಕೊರಿಂಥಿಯನಲ್ಲಿ ನೋಡಿದಿರಾ ಸೆಕೆಂಡ್ ಕೊರಿಂಥಿಯನ್ 10 ಚಾಪ್ಟರ್ ಹತ್ತನೇ 10ನೇ ಸೆಕೆಂಡ್ ಕೊರಿಂಥ 10 10ನೇ ಅಧ್ಯಾಯದಲ್ಲಿ ಆ ಆ ನಾಲ್ಕನೇ ವಚನ ನಾವು ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವ ಹಾಕುವುದಂತಾಗಿವೆ ನಾವು ವಿಶರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ನಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೆಯಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲಾ ಅವಿಧೇಯತ್ವಕ್ಕೆ ಶಿಕ್ಷೆ ಕೊಡುವುದಿಲ್ಲ ಹೇಳ್ತಾರೆ ಕೋಟೆಗಳನ್ನು ಕೆಡವಿ ಹಾಕುವಂತದ್ದುಗಳಾಗಿವೆ ನಾವು ವಿತರ್ಕಗಳನ್ನು ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ನೋಡ್ರಿ ಯಾರ್ಗಂತೆ ದೇವರ ಜ್ಞಾನ ವಿರುದ್ಧವಾಗಿ ಏರಿಸಲ್ಪಟ್ಟಂತ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಏನ್ರಿ ಯೋಚನೆಗಳನ್ನು ಅದ್ರಲ್ಲಿ ಮಾಡ್ಕೊಳ್ಳಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯ ಆಗುವಂತೆ ಸೆಡಿ ಹಿಡಿದು ಅಂತ ಹೇಳ್ತಾರಲ್ಲ ಯಾಕಂದ್ರೆ ಸೇತನ ಅಲ್ಲೇ ಮಾಡೋದು ನಮ್ಮ ಆಲೋಚನೆಗಳನ್ನ ದೇವರಿಗೆ ವೃದ್ಧವಾಗಿ ಇರ್ಬೇಕು ಅವಿದ್ಯನಾಗೆ ನಡಿಬೇಕು ಅಂತ ಏನ್ ಮಾಡ್ತಾನೆ ಅವ್ನ್ ಮಾಡ್ತಾನೆ ನಾವು ಸ್ತ್ರೀನ ಸಂತತಿ ಪಾಠ ಕಳಿದಲ್ಲ ಯೇಸು ಕ್ರಿಸ್ತನ ಹತ್ರ ಸೇತಾನು ಎದುರ್ ನೋಡಿದ್ ಏನು ಆ ಯೇಸುಕುಸು ಬ್ಯಾಪಿಸ್ ಮೇಲೆ ಶೋಧನೆ ಕೊಟ್ರು ಏನ್ ಶೋಧನೆ ಕೊಟ್ರು ಮೂರ್ ಶೋಧನೆ ಕೊಟ್ರು ಅದರ ಈ ಕಲ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ ಏನು ಕೊಟ್ಟ ಶೋಧನೆ ಆ ಶೋಧನೆ ಕೊಡುವಂತ ಉದ್ದೇಶ ಏನಾಗಿತ್ತು ದೇವರ್ಗಿದಾಗಲಿ ಅಂತ ಒಂದೇ ಒಂದ್ ಮಿಸ್ಟೇಕ್ ಕ್ರೈಸ್ಟ್ ಮಾಡಿದ್ರೆ ಸಾಕಾಗಿರೋದು ಆಟೋಮೆಟಿಕ್ ಆಗಿ ದೇವ್ರ ಕೋಪಕ್ಕೆ ಸೇಸು ಕಸು ಗುರಿ ಆಗ್ಬಿಟ್ಟಿರೋರು ನಾಶ ಆಗ್ಬಿಟ್ಟಿರೋರು ಇದೇ ಯಾರ್ ಟಾರ್ಗೆಟು ಸೇತ ನಾವು ಕೂಡ ಕಾನ್ಸಿಕ್ರೇಷನ್ ಮಾಡಿದ್ಮೇಲೆ ಸೈತನ್ ಹಿಂಗೇನ್ ಮಾಡ್ತಾರೆ ನಮ್ನ ನೋಡ್ರಿ ಇಂತೀನಿ ಅದರ ಏನ್ ಮಾಡ್ದ ಸೇತಾನು ಹನ್ನೆರಡ್ ಜನ ಅಪೋಸ್ಗಳಲ್ಲಿ ಯಾರ ಹಾ ಯೂಧನ್ ಹೇಳ್ಕೊಂಡ ಆಮೇಲೆ ಇನ್ನೊಬ್ಬರು ಅಪ್ಪಿ ತಪ್ಪಿ ಯೂಧ ಗೆದ್ಬಿಟ್ರೆ ಇನ್ನೊಬ್ರು ಹೇಳ್ಕೊಂಡ ಯಾರೇಮರ ನೋಡ್ರ ಎಂತ ಒಳ್ಳೆ ಪರ್ಸನಾಲಿಟಿ ನೋಡಿದ್ದೀನಿ ಪೀಟರ್ ನಿಟ್ಕೊಂಡ ನೋಡಿದ್ದೀನಿ ಪೀಟರ್ ಬಿಟ್ರೆ ಜುಡಾಸ್ ಜುಡಾಸ್ ಬಿಟ್ರೆ ಅಪ್ಪಿ ತಪ್ಪಿ ಥಾಮಸ್ ಇಟ್ಕೊಂಡಿದ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಅದರ ಒಂದ್ ಹ ಮೂರ್ ಜನದಲ್ಲಿ ಯಾರೊಬ್ಬರು ಹಾಕೊಂಡ್ಬಿಡಣ ಅಂತ ಅದರ ನಾವು ಹಿಂಗಿರ್ಬೇಕು ಸೇತಾನ್ ನಮ್ಮಲ್ಲಿ ಹೆಂಗಾರ ಮಾಡಿ ಬೀಳ್ಸಬೇಕು ಅಂತ ನಮ್ಮನ್ನು ಪ್ಲಾನ್ ಮಾಡಿದ್ರೆ ಮಾಡಬೇಕು ಮಾಡಬೇಕಾ ಶೇತಾನ್ಗೆ ನಾವು ಹೆಂಗಾರ ಮಾಡಿ ಸೇತನ್ ಜಯಿಸಬೇಕು ನಾವೇ ಮಾಡ್ಬೇಕು ಮೂರು ಪ್ಲಾನ್ ಇಟ್ಕೊಂಡಿರ್ಬೇಕು ಅದರ ಮೀಟಿಂಗ್ ನಡೆಯೋ ದಿನ ಏನ್ ಮಾಡಿರ್ಬೇಕು ಮೂರು ಪ್ಲಾನ್ ಇಟ್ಕೊಂಡಿರ್ಬೇಕು ಅದರ ಎಂಟು ಗಂಟೆಗೆ ಕರೆಕ್ಟ್ ಆಗಿ ನಮ್ಮ ಮೊಬೈಲ್ ಡೇಟಾ ಖಾಲಿ ಆಗ್ತದೆ ಅಂದ್ರೆ ನಾವೇನ್ ಮಾಡ್ಬೇಕು ಹ್ಮ್ ಬೆಳಗ್ಗೆಯಿಂದ ಏನ್ ಮಾಡ್ಬೇಕು ಕ್ಲಾಸ್ ಇತ್ತು ಅಂದ್ರೆ ಅದಕ್ಕೋಸ್ಕರ ಮೊಬೈಲ್ ಡೇಟಾ ಅದೇ ಪ್ರಿಸಮ್ ಇಟ್ಕೊಂಡಿರ್ಬೇಕು ಅದ್ ಬಿಟ್ಬಿಟ್ಟು ಬೆಳಗ್ಗೆಯಿಂದ ಕೂತ್ಕೊಂಡು ಫೇಸ್ಬುಕ್ ಯೂಟ್ಯೂಬ್ ಟ್ಯೂಬ್ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಕೂತ್ಕೊಂಡು ಕೂತ್ಕೊಂಡು ಖಾಲಿ ಮಾಡ್ಕೊಂಡು ಕೊನೆಗೆ ಟಕ್ ಅಂತ ಖಾಲಿ ಆಯ್ತು ಅಂದ್ರೆ ಅವಾಗ ಏನಾಯ್ತದೆ ಜಯಿಸೋದ್ ಏನ್ ಮಕ್ಳು ಮಕ್ಕಳು ಮಕ್ಳು ಕಲಿಬೇಕು ಅದರ ಯಾವುದೇ ರೀತಿ ಏನೇ ಕೆಲಸ ಬರ್ಲಿ ಅಂತೀನಿ ಏನೇ ಶೋಧನೆ ಬರಲಿ ಅದರ ಅದ್ ಜಯಿಸಕ್ಕೆ ದೇವ್ ಮಕ್ಳೇನಾಗಿರ್ಬೇಕು ಸಿದ್ಧವಾಗಿ ನೋಡಿ ಇವಾಗ ಏನ್ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ಪ್ರಭು ರಾತ್ರಿ ಭೋಜನ ಐತೆ ಯಾವತ್ತು ಸಿಕ್ಸ್ ಹೇಳಿರೋರ್ಗೆ ಮಾತ್ರ ಮಾರ್ಚ್ ಮಾರ್ಚ್ವ್ರಿಗೆಲ್ಲ ನಿಮ್ ಇಷ್ಟ ಬಂದಾಗ ನೀವು ಡೇಟ್ ಮಾಡ್ಕೊಂತೀರ ಸಂತೋಷ ಎಲ್ಲಾರ್ಗು ಮಾರ್ಚ್ ಇಪ್ಪತ್ತಾರ ಇಲ್ವಾ ಹೌದಾ ಇಲ್ವಾ ವೆರಿ ಗುಡ್ ಇವಾಗ ಸಂತೋಷ ವೆರಿ ಗುಡ್ ಗುಡ್ ವೆರಿ ಗುಡ್ ಇವಾಗ ಇಪ್ಪತ್ ಆ ಇವಾಗ ಇಪ್ಪತ್ ನಾನು ಇವತ್ತೇ ಹೇಳ್ತೀನಿ ಕೇಳ್ರಿ ನಿಮ್ಗೆ ಶೇತಾನೆ ಎಲ್ಲ ಆಲ್ರೆಡಿ ಒಂದ್ ಟಾರ್ಗೆಟ್ ಫಿಕ್ಸ್ ಮಾಡಿರ್ತಾನೆ ಇಪ್ಪತ್ತಾರೀಕೆ ನಿಮ್ಗೆಲ್ಲ ಒಂದ್ ಕೆಲಸ ಒಂದ್ ಮದ್ವೆ ಒಂದ್ ಮುಂಜಿ ಇಪ್ಪತ್ತೈದನೇ ತಾರೀಕು ನೈಟು ನಿಮ್ಗೆ ಎಮರ್ಜೆನ್ಸಿ ಕಾಲ್ ಬರ್ತದೆ ಹ್ಞೂ ಹುಷಾರಿಲ್ಲ ಅರ್ಜೆಂಟ್ ಆಗಿ ಏನೋ ಆಗ್ಬಿಟ್ಟಿದೆ ಅಂತ ಅವಾಗ ನೀವ್ ಏನ್ ಮಾಡ್ತೀರಾ ದೇವ್ರ ಕೆಲ್ಸನ ಮುಖ್ಯ ಅಂತೇವ್ರಿ ಐ ಲರ್ನ್ ಲಿಸನ್ ಟು ಯು ಅಲ್ಲ ಬ್ರದರ್ ಈಗ ಲಾಕ್ ಡೌನ್ ಆಗ ಹೇಳ್ತಾರಲ್ಲ ಬ್ರದರ್ ಮತ್ತೆ ಅದೇ ಇವಾಗ ಹೇಳೋದು ಇವಾಗ ಈ ತರ ಬಂದ್ರೆ ನೀವ್ ಏನ್ ಮಾಡ್ತೀರಾ ನಾವು ಅದನ್ನ ಬಿಟ್ ಬರ್ತೀವಿ ಬ್ರದರ್ ನಮ್ಗೆ ದೇವ್ರ ಬೇಕು ದೇವ್ರ ಮುಖ್ಯ ಅಂತ ಬರ್ತೀವಿ ಇಬ್ರೇ ಬರೋದು ಆತರ ಗೌರಮ್ಮ ಸಿಸ್ಟರ್ ರೇಷ್ಮಾ ಸಿಸ್ಟರ್ ಮಿಗ್ದವ್ರಲ್ಲ ಏನ್ ಮಾಡ್ತಾರೆ ನಾನೇ ಹೇಳ್ಬಿಡ್ಲಾ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೆ ಅಟ್ಲೀಸ್ಟ್ ಸಬ್ಜೆಕ್ಟ್ ಕೇಳಕ್ ಆಗ್ಲಿಲ್ಲ ಅಂದ್ರು ದೇವ್ರ ಮೈಂಡ್ ಅಲ್ಲೇ ಇದ್ದು ಕತ್ತನ ಭೋಜನ್ ತಗೊಳ ಟೈಮ್ ಆದ್ರೂ ನಾವು ಅಟೆಂಡ್ ಮಾಡ್ಲೇಬೇಕು ಬ್ರದರ್ ಅದನ್ನ ತಪ್ಪಿಸ್ಕೊಳ್ಳೇಬಾರ್ದು ವೆರಿ ಗುಡ್ ವೆರಿ ಗುಡ್ ಜಯಿಸ್ಬೇಕು ಓಕೆ ಹಂಗ ನಾಲ್ಕ್ ಜನ ಜಯಿಸ್ತೀರಾ ಮಿಗ್ದವ್ರೆಲ್ಲ ಏನ್ ಮಾಡ್ತೀರಾ ಗೊತ್ತಾ ನಾನು ಹೇಳ ಏನ್ ಮಾಡ್ತೀರಂತ ಸರಿ ಐದ್ ಜನ ಆಯ್ತಪ್ಪ ಮಿಗ್ದವ್ರ ಏನ್ ಮಾಡ್ತಾರೆ ಅಂದ್ರೆ ನಾನು ಹೇಳ್ಬಿಡ್ತೀನಿ ಕೇಳ್ರಿ ಸರಿ ಫಸ್ಟ್ ಫೋನ್ ಆಗ್ತೀರಾ ಫೋನ್ ಮಾಡ್ಬಿಟ್ಟು ಬ್ರದರ್ ಆಗೋಯ್ತು ಅದ್ರಿಂದ ನಾನ್ ದಯವಿಟ್ಟು ತರ್ಬಿಟ್ಟು ಹೇಳಿ ನಿಮ್ಗೂ ಟೆನ್ಶನ್ ತಗೊಂತೀರಾ ನಮ್ಗೂ ಏನ್ ಮಾಡ್ತೀರಾ ನಾನು ಹೇಳೋದು ನೋಡಿ ನಿಜ ಆಗ್ತದ ಎಲ್ಲ ಬರ್ದಿಟ್ ಕಳಿಂತೀನಿ ಆಯ್ತಾ ಕೆಲವೊಬ್ರು ಜೀವಿತ ಆಗ್ತದೆ ಹಿಂಗ್ ನಡ್ದೇ ನಡೀತದೆ ನೀ ಮಾಡೇ ಮಾಡ್ತೀರಾ ಬರ್ಕಳಿ ಇದಿ ಅದ್ ಯಾರು ಅಂತ ಕೂಡ ನಾನು ಇವಾಗ ಹೇಳ್ತೀನಿ ಆಯ್ತರ ಎಕ್ಸ್ಪೀರಿಯನ್ಸ್ ಅದಕ್ಕೆ ದೇವ್ರ ಸಂತೋಷ ಬನ್ನಿ ಇಷ್ಟ ಏನ್ ಗೊತ್ತಾ ನಾನು ಹೇಳಿ ಏನು ಏನು ಕೇಳ್ತೀನಿ ಅಂದ್ರೆ ನಾವು ಸತಿಯಲ್ಲಿ ಇಷ್ಟು ವರ್ಷ ಇದ್ದಿ ಎಲ್ಲಾ ತರ ಅನುಭವ ನೋಡ್ಬಿಡಿದಿರಿ ಬಂದೇ ಬರ್ತಾರೆ ಬರ್ಕಳಿ ಆಯ್ತರ ಆದ್ರೆ ದೇವ್ರ ಮಕ್ಳು ಮಾಡಬೇಕು ಮಾಡ್ಬೇಕು ನಾವು ಸೇತನ್ನ ಕುತಂತ್ರಗಳನ್ನ ಜಯಿಸ್ಬೇಕು ಬೈಬಲ್ ವನ ಇದ್ದು ನೋಡಿದಿರ ನೋಡಿ ಶೇತನ ಕುತಂತ್ರಗಳನ್ನು ಅರಿದವರಲ್ಲವಲ್ಲ ಅಂತ ಓದಿದ್ರ ವಚನ ಎಲ್ಲೈತೆ ತೆಗಿರಿ ಹೊಸ ಒಡಂಬಡಿಕೆ ಒಳಗಡೆ ಎಲ್ಲೈತೆ ಆಗಲ್ ಕಾಯಿಗೆ ಬೇವಿನ ಸೊಪ್ಪು ಸಾಕ್ಷಿ ಹೇಳದಾಗ್ರಿ ಎಲ್ಲಿ ಹುಡುಕ್ರಿ ಎಲ್ಲೈತೆ பிரஸ்ட் பிரஸ்ட்

ಜ್ಞಾನಕ್ಕೆ ವಯಸ್ಸಾಗಲ್ಲ ಬದ್ರೆ ಇರಿ ಎಲ್ಲಿ ಗೊತ್ತಾ ಒಂದು ನಿಮಿಷ ಒಳಗೆ ಬಿಟ್ಟು ಸೆಕೆಂಡ್ ಕೊರಿಯಂತಲ್ ಸ್ಟೂಲ್ ಹವೆನ್ ಎಸ್ ಸೆಕೆಂಡ್ ಕೊರಿಯಂತೆಲ್ ಸ್ಟೂಲ್ ಅವನ್ ಸೈ ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಹ್ಞೂ ನಮ್ಮ ಮೈಂಡ್ ರೀಡ್ ಮಾಡೋದು ನಾವು ಅವನ ಮೈಂಡ್ ರೀಡ್ ಮಾಡಿರಬೇಕು ಅವ್ನು ಖಂಡಿತವಾಗ ಹಿಂಗೆ ಮಾಡ್ತಾನೆ ಇದಕ್ಕೆ ಜಯಿಸಲಿಕ್ಕೆ ನಾನೇನು ಮಾಡಬೇಕು ನಾನೇನೋ ಸಿದ್ಧತೆ ಮಾಡ್ಕೊಂಡಿರ್ಬೇಕು ಅಂದ್ಬಿಟ್ಟು ನಾವೇನು ಮಾಡಬೇಕು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಅದಕ್ಕೆ ನಿಮ್ಗೆ ಹೇಳೋದು ಪಸ್ಕಾಗಿ ಬರ್ತದೆ ನಿಮ್ಗೆ ಯಾರು ರಜಾ ಕೊಡೋಲ್ಲ ಅದಕ್ಕೆ ಒಂದು ತಿಂಗಳು ಮುಂಚೆ ನೀವು ಏನು ಮಾಡಿ ರಜಾ ಹಾಕಿ ಅಂತ ಹೇಳೋದು ಅದರ ನಾನು ಯಾವತ್ತೂ ಆಫೀಸಲ್ಲಿ ಫಸ್ಟೇ ರಜಾ ಕೇಳಲ್ಲ ನಾನು ಚೆನ್ನಾಗಿ ಗೊತ್ತು ಕೊಡಲ್ಲ ಅಂತ ಅದಕ್ಕೆ ಈ ಒಂದು ದಿನ ಮಾತ್ರ ಒಂದು ತಿಂಗಳು ಮುಂಚೆನೇ ಏನು ಮಾಡ್ಬಿಡ್ತೀರಿ ಇನ್ಫಾರ್ಮ್ ಮಾಡ್ಬಿಡ್ತೀರಿ ಎಲ್ಲರ ಯಾಕಂದ್ರೆ ಅವ್ರು ಮೆಂಟಲಿ ಏನಾಗಿರ್ಬೇಕು ಯಾಕಂದ್ರೆ ನಾವು ಯಾವ ದಿನ ಬೇಕು ರಜಾ ಸಿಕ್ಕಲೇ ನಾವು ನಾವು ಅಡ್ಜಸ್ಟ್ ಮಾಡ್ಬೋದು ಈ ದಿನ ಮಾತ್ರ ನಾವು ಮಿಸ್ ಮಾಡ್ಕೊಳಕ್ ಚಾನ್ಸೇ ಇಲ್ಲ ಆದ್ರೆ ಯಾಕಂದ್ರೆ ಯೇಸು ಕರ್ತನು ಆ ದಿನ ಬಿಟ್ಟಿ ನೆಕ್ಸ್ಟ್ ದಿನ ಸತ್ತಿದ್ರೆ ಅದು ದೇವ್ ಚಿತ್ತ ಆಗ್ತಾ ಇತ್ತ ಅಂದ್ರೆ ಇಲ್ಲ ಒಂದಿನ ಮುಂಚೆ ಸತ್ತಿದ್ರೆ ಆಗ್ತಾ ಇತ್ತ ಅಂದ್ರೆ ಇಲ್ಲ ಟೈಮ್ ಅವರೇ ನಮ್ಗೋಸ್ಕರ ಅಷ್ಟನ್ನೆಲ್ಲ ಕಷ್ಟಪಟ್ಟು ಒಂದ್ ಟೈಮ್ ತಗೊಂಡ್ ನಮ್ಗೋಸ್ಕರ ಸ್ಪೇರ್ ಮಾಡೋರೇ ಅಂದ್ರೆ ನಾವು ದೇವ್ರಗೋಸ್ಕರ ಇಷ್ಟು ಕೂಡ ಒಂದ್ ಸ್ಪೇರ್ ಮಾಡಕ್ ಆಗಿಲ್ಲ ನೀನ್ ಏನ್ ಅರ್ಥ ಅಲ್ವಾ ನಾವ್ ಅದ್ಗೇನಾಗಿರ್ಬೇಕು ಚೇತನ್ ಕುತಂತ್ರಗಳನ್ನು ಆಲೋಚನೆಗಳನ್ನು ಆರೇ ದೇವರಲ್ಲವಲ್ಲ ಎಲ್ಲಾನು ಏನ್ ಮಾಡ್ಬೇಕು ಥಿಂಕ್ ಮಾಡಿ ದೇವ್ರ ಮಕ್ಳು ಏನಾಗಿರ್ಬೇಕು ದೇವ್ರಿಗೋಸ್ಕರ ಏನ್ರ ಅದೇ ಬಗ್ಗೆ ಓಡಾರ್ ಅದರ ಓಕೆ ಇವಾಗ ದೇವ್ರ ವಾಕ್ಯಗಳನ್ನ ಆಶೀದಿಸ್ಲಿ ನಾವೇನ್ ಮಾಡೋಣ ಆ ಬರೋಂತ ಒಂದು ವಾರದಲ್ಲಿ ನಾವೇನ್ ಮಾಡೋಣ ಪಟ ಕೇಳೋಣ